ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ನಾನು ನಿಮ್ಮ ಸಮಾಜ ವಿಜ್ಞಾನ ಶಿಕ್ಷಕ ಶ್ರೀ ಎಸ್ ಎಲ್ ಬಿರಾದಾರ್, ಸರ್ಕಾರಿ ಪ್ರೌಢಶಾಲೆ ಮುಳುಸಾವಳಗಿ, ತಾಲೂಕು ಸಿಂದಗಿ, ಜಿಲ್ಲಾ ಬಿಜಾಪುರ. ಈ ಕರೋನಾ ಸಂದರ್ಭದಲ್ಲಿ ಇನ್ನೂವರೆಗೆ ಯಾವುದೇ ಶಾಲೆಗಳು ಅಥವಾ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗದೇ ಇರೋದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಶೈಕ್ಷಣಿಕ ಒಂದು ವಾತಾವರಣದಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಆ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗೆ ಭಾಳಷ್ಟು ಈ ಕರೋನಾ ತೊಂದರೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಬರೀ ಮಕ್ಕಳಿಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ರೋಗ ಈ ಕರೋನಾ ಬಂದೆರಗಿದೆ. ಆದರೂ ಸಹ ನಾವು ನಮ್ಮ ಶೈಕ್ಷಣಿಕ ಒಂದು ಚಟುವಟಿಕೆಗಳಿಂದ ದೂರವಾಗದಿರಲಿ ಅಂತೇಳಿ ನಮ್ಮ ಸರ್ಕಾರ ವಿದ್ಯಾಗಮ ಅಂತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಜಾರಿಗೆ ತಂದು ಮಕ್ಕಳ ಮನೆಗಳಿಗೆ ಮಕ್ಕಳಿದ್ದಲ್ಲಿಯೇ ಹೋಗಿ ಅವಶ್ಯಕ ಶೈಕ್ಷಣಿಕ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಕರ್ನಾಟಕ ಸರ್ಕಾರ ದೇಶದಲ್ಲೇ ಉತ್ತಮವಾಗಿರತಕ್ಕಂಥ ಕಾರ್ಯಕ್ಕೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಇಂದು ನಮ್ಮ ಶಾಲೆಯಲ್ಲಿ 8ನೇ ತರಗತಿಯ ಮಕ್ಕಳಿಗಾಗಿ ಒಂದು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟ ಪಾಠವನ್ನು ಈಗ ನಾನು ಆರಂಭಿಸ್ತಾ ಇದ್ದೀನಿ. ಈಗಾಗಲೇ ನಾನು ಮೊದಲು ಹೇಳಿದ ಹಾಗೆ ನೀವೆಲ್ಲ ಆ ಪಾಠವನ್ನು ಓದ್ಕೊಂಡು ಬಂದಿರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಈಗ ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳ ವಿಷಯದಲ್ಲಿ ನಾವು ಮೊದಲು ಅಧ್ಯಯನ ಆರಂಭ ಮಾಡೋದೇ ಭೂಮಿಯಿಂದ. ಯಾಕಂತಂದರೆ ಭೂಗೋಳ ಯಾವುದನ್ನು ಕುರಿತು ಅಧ್ಯಯನ ಮಾಡ್ತದೆ ಅಂದರೆ ಅದರ ಅಧ್ಯಯನ ಆರಂಭವಾಗೋದೇ ಭೂಮಿಯಿಂದ. ಹೀಗಾಗಿ ಭೂಮಿ ನಮ್ಮ ಜೀವಂತ ಗ್ರಹ ಅಂತ ನಾವು ಇದನ್ನು ಕರಿತೀವಿ. ಸೊ ಇಲ್ಲಿ ನಾವು ನೋಡೋದಾದರೆ ಭೂಮಿ ಜೀವಂತ ಗ್ರಹ ಅಂತೇಳಿ ಕರಿತೀವಲ್ಲ ಮಕ್ಕಳೇ, ನಾವೆಲ್ಲ ಹಂಗಂದ್ರೆ ಎಲ್ಲಿದ್ದೀವಿ? ಸೌರವ್ಯೂಹದಲ್ಲಿ ಸೂರ್ಯನೊಂದಿಗೆ ಅನೇಕ 8 ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳೆಲ್ಲ ಅದಾವೆ. ಆದರೆ ನಾವಿರೋದೆಲ್ಲಿ? ಭೂಮಿ ಮೇಲೆ, ಹೌದಾ? ಹಾಗಾದರೆ ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ ಅಂತಂದರೆ ಭೂಮಿಯನ್ನು ನಾವು ವಿಶಿಷ್ಟವಾಗಿರತಕ್ಕಂಥ ಜೀವಂತ ಗ್ರಹ ಅಂತೇಳಿ ನಾವು ಇದನ್ನು ಕರಿತೀವಿ. ಯಾಕೆ ಅದಕ್ಕೆ ಜೀವಂತ ಗ್ರಹ ಅಂತ ಕರಿತೀವಿ ಅಂತಂದರೆ ಜೀವಿಗಳು ವಾಸಿಸಲು ಯೋಗ್ಯವಾಗಿರತಕ್ಕಂಥ ಆಮ್ಲಜನಕ, ನೀರು, ಉತ್ತಮವಾದ ವಾತಾವರಣವನ್ನು ಹೊಂದಿರತಕ್ಕಂಥ ಏಕೈಕ ಗ್ರಹ ಅಂದರೆ ಸೌರವ್ಯೂಹದಲ್ಲಿ ಭೂಮಿ ಮಾತ್ರ. ಆದ್ದರಿಂದ ಭೂಮಿಯನ್ನು ನಾವೇನು ಕರಿತೀವಿ? ಜೀವಂತ ಗ್ರಹ ಅಂತ ಕರಿತೀವಿ. ಸೌರವ್ಯೂಹದಲ್ಲಿ ಗ್ರಹಗಳಲ್ಲಿ ಭೂಮಿ ವಿಶಿಷ್ಟ ಗ್ರಹ, ಜೀವಿಗಳ ಆವಾಸ ಸ್ಥಾನವಾಗಿದೆ ಅಂತ ನಾವು ಇದನ್ನು ಗುರುತಿಸ್ತೀವಿ. ಈಗಾಗಲೇ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು, ಸೂರ್ಯನಿಂದ ಭೂಮಿ 8ನೇ ಗ್ರಹವಾಗಿದೆ ಹೇಳಿ ನೋಡೋಣ. ಇದು ಸೂರ್ಯ, ಇಲ್ಲಿ ಸೂರ್ಯ ಇದ್ದಾನೆ, ನಂತರ ಬುಧ, ನೆಕ್ಸ್ಟ್ ಇಲ್ಲಿ ಶುಕ್ರ ಇದೆ, ನೆಕ್ಸ್ಟ್ ಇಲ್ಲಿ ಥರ್ಡ್ ಇಲ್ಲಿ ಭೂಮಿ ಇದೆ, ಹೌದಾ? ಮಂಗಳ ಐಟ್ರಿ, ನೆಕ್ಸ್ಟ್ ಗುರು, ಶನಿ, ಯುರೇನಸ್, ನೆಪ್ಚೂನ್, ಒಟ್ಟು 8 ಗ್ರಹಗಳು. ಮೊದಲು 9 ಈಗ ಪ್ಲೂಟೋವನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದಿರೋದರಿಂದಾಗಿ ಈಗ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ ಎಷ್ಟು ಅಂತಂದರೆ 8. ಅದರಲ್ಲಿ ಸೂರ್ಯನಿಂದ ಭೂಮಿ 8ನೇ ಗ್ರಹ ಅಂತ ಹೇಳಿದರೆ ಸೂರ್ಯನಿಂದ ಭೂಮಿ ಏನಾಗಿದೆ? 3ನೇ ಗ್ರಹವಾಗಿದೆ. ಸೊ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸೌರವ್ಯೂಹದ ಎಲ್ಲ ಗ್ರಹಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ಗ್ರಹ ಭೂಮಿಯಾಗಿರೋದರಿಂದ ಭೂಮಿ ಮೇಲೆ ನಾವಲ್ಲದೆ ಅನೇಕ ಜೀವಿಗಳ ಒಂದು ವಾಸಸ್ಥಾನವಾಗಿದೆ ಅಂತ ನಾವು ಹೇಳ್ಬೋದು. ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಸೂಕ್ಷ್ಮಜೀವಿಗಳು, ಹೌದಾ, ಸಸ್ಯ ಸಂಪತ್ತು, ಇವೆಲ್ಲ ಜೀವ ಸಂಕುಲಗಳು ಭೂಮಿ ಮೇಲೆ ಅಸ್ತಿತ್ವದಲ್ಲಿದ್ದಾವೆ. ಹೀಗಾಗಿ ಭೂಮಿಯನ್ನು ನಾವೇನು ಕರಿತೀವಿ ಅಂದರೆ ಜೀವಂತ ಗ್ರಹ ಅಂತೇಳಿ ನಾವು ಇದನ್ನು ಕರಿತೀವಿ. ಸೊ ಈಗ ಭೂಮಿ ಮೇಲೆ ಜೀವಿಗಳು ಇರಲಿಕ್ಕೆ ಕಾರಣವಾಗಿರತಕ್ಕಂಥ ಅಂಶಗಳು ಏನು ಅಂತಂದರೆ, ಯಾವುದೇ ಜೀವಿ ಬದುಕಬೇಕು ಅಂತಂದರೆ ಮೊದಲು ಸೂರ್ಯ ಬೇಕು, ಅನುಕೂಲಕರವಾಗಿರತಕ್ಕಂಥ ಉಷ್ಣಾಂಶ. ಆಮೇಲೆ ಜೀವಿಗಳ ಬದುಕಿಗೆ ಅವಶ್ಯಕವಾಗಿರತಕ್ಕಂಥ ಅನಿಲಗಳು ಬೇಕು. ಆಮೇಲೆ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿರತಕ್ಕಂಥ ಉತ್ತಮವಾದ ವಾತಾವರಣ ಇರಬೇಕು. ಕಾಲಕಾಲಕ್ಕೆ ಮಳೆ ಆಗ್ತಿರಬೇಕು, ಜಲಚಕ್ರ. ಹೀಗೆ ಇವೆಲ್ಲ ಅಂಶಗಳು ಭೂಮಿಯಲ್ಲಿ ಮಾತ್ರ ಕಂಡುಬರೋದರಿಂದ ಭೂಮಿಯನ್ನು ನಾವೇನು ಕರಿತೀವಿ ಅಂದರೆ ಜೀವಂತ ಗ್ರಹ
ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ, ಹೀಗೆ ಭೂಮಿಯನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಭೂಮಿಯನ್ನು ಕರಿತೀವಿ. ಹಾಗಾದರೆ ಭೂಮಿ ಸೂರ್ಯನಿಂದ ಮೂರನೇ ಗ್ರಹ ಅಂತ ನಾವು ಹೇಳಿದ್ದೀವಿ. ಹಾಗಾದರೆ ಗಾತ್ರದಲ್ಲಿ ನೋಡೋದಾದರೆ ಭೂಮಿ ಸೌರವ್ಯೂಹದಲ್ಲಿ ಐದನೇ ದೊಡ್ಡ ಗ್ರಹ. ಸೌರವ್ಯೂಹದಲ್ಲಿ ಭೂಮಿ ಎಷ್ಟನೇ ದೊಡ್ಡ ಗ್ರಹ? ಐದನೇ ದೊಡ್ಡ ಗ್ರಹ. ಚಂದ್ರನಿಗಿಂತ ನಾಲ್ಕು ಪಟ್ಟು ದೊಡ್ಡದು. ಭೂಮಿಯ ಏಕೈಕ ಉಪಗ್ರಹ ಯಾವುದು ಅಂತಂದರೆ ಚಂದ್ರ. ಚಂದ್ರನಿಗಿಂತ ನಾಲ್ಕು ಪಟ್ಟು ದೊಡ್ಡದು. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಅಂದರೆ ಸೂರ್ಯ ಭೂಮಿಗಿಂತ 107 ಪಟ್ಟು ದೊಡ್ಡ ಗಾತ್ರದಲ್ಲಿದ್ದಾನೆ. ಹೀಗಾಗಿ ಭೂಮಿಯ ಗಾತ್ರವನ್ನು ನಾವು ವಿಶ್ಲೇಷಣೆ ಮಾಡಿದರೆ ಭೂಮಿ ಸೌರವ್ಯೂಹದಲ್ಲಿ ಐದನೇ ಒಂದು ಗ್ರಹ ಅಂತ ಹೇಳ್ಬೋದು. ಭೂಮಿಯ ಒಂದು ವಿಸ್ತೀರ್ಣವನ್ನು ನಾವು ನೋಡೋದಾದರೆ, ಭೌಗೋಳಿಕ ಕ್ಷೇತ್ರ ನೋಡೋದಾದರೆ 510 ದಶಲಕ್ಷ ಚದರ ಕಿಲೋಮೀಟರ್ದಷ್ಟು ವಿಸ್ತೀರ್ಣವನ್ನು ಭೂಮಿ ಹೊಂದಿದೆ. ಭೂಮಿ ನೀರಿನಿಂದ ಆವರಿಸಿರ್ತಕ್ಕಂಥ ಭಾಗ 71%. ಇಲ್ಲಿದೆ 70.78 ಅಂತೇಳಿ ನಾವು ಇದನ್ನು 71 ಭಾಗ ಅಂತ ಕರಿಬೋದು. 71% ಭಾಗ ನೀರಿನಿಂದ ಆವರಿಸಲ್ಪಟ್ಟಿದೆ. 29% ಭಾಗ ಭೂಭಾಗದಿಂದ ಕೂಡಿದೆ. ಹಾಗಾಗಿ ಭೂಮಿ ಮತ್ತು ಜಲಭಾಗಗಳ ಅನುಪಾತವನ್ನು ನಾವು ನೋಡೋದಾದರೆ 1:2 ಇಲ್ಲಿದೆ ನೋಡಿ, 1:2 ಅಂದರೆ 1:2.43 ಒಂದು ಭೂಮಿ ಮತ್ತು ಭೂಮಿಯಲ್ಲಿರ್ತಕ್ಕಂಥ ಭೂಭಾಗ ಮತ್ತು ಜಲಭಾಗದ ಒಂದು ಅನುಪಾತವನ್ನು ನಾವಿಲ್ಲಿ ನೋಡ್ಬೋದು. ಅದಲ್ಲದೆ ನಾವು ಭೂಮಿಯ ಒಂದು ಆಕಾರವನ್ನು ನೋಡೋದಾದರೆ ಭೂಮಿ ವಿಶಿಷ್ಟವಾಗಿರ್ತಕ್ಕಂಥ ಆಕಾರವನ್ನು ಹೊಂದಿದೆ. ಭೂಮಿಯ ಆಕಾರಕ್ಕೆ ನಾವೇನು ಕರಿತೀವಿ ಅಂದರೆ ಭೂಮಿಯಾಕಾರ, ಅಥವಾ ಇದಕ್ಕಿನ್ನೊಂದು ಹೆಸರು ಜಿಯಾಡ್ ಅಂತ ನಾವು ಇದನ್ನು ಕರಿತೀವಿ. ಭೂಮಿಯಾಕಾರ ಅಂದರೆ ಏನು? ಭೂಮಿಯ ಆಕಾರದ ಬಗ್ಗೆ ಆದಿಕಾಲದ ಜನರಿಗೆ ಯಾವುದೇ ಅರಿವಿರಲಿಲ್ಲ. ಹೀಗಾಗಿ ಭೂಮಿಯ ಒಂದು ಸ್ಪಷ್ಟ ಆಕಾರದ ಅರಿವು ಇರಲಿಲ್ಲ. ಭೂಮಿ ಚಪ್ಪಟೆಯಾಗಿದೆ, ಭೂಮಿ ಗೋಲಾಕಾರವಾಗಿದೆ, ಭೂಮಿ ಸಿಲಿಂಡರ್ ಆಕಾರದಲ್ಲಿದೆ, ಹೀಗೆ ಯಾರ್ಯಾರೋ ಏನೇನೋ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆದರೆ ಭಾರತದ ಪ್ರಾಚೀನ ತಜ್ಞರುಗಳು, ಖಗೋಳ ತಜ್ಞರುಗಳು ಭೂಮಿಯ ಆಕಾರದ ಸ್ಪಷ್ಟ ಅರಿವನ್ನು ಹೊಂದಿದ್ದರು. ಹೀಗಾಗಿ ಇತ್ತೀಚಿನ ಅಧ್ಯಯನದ ಮೂಲಕ ದೃಢಪಟ್ಟಿದ್ದೇನು ಅಂತಂದರೆ ಭೂಮಿ ಜಿಯಾಡ್ ಆಕಾರದಲ್ಲಿದೆ. ಭೂಮಿ ಯಾವ ಆಕಾರದಲ್ಲಿದೆ? ಜಿಯಾಡ್ ಆಕಾರ, ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ. ಕಿತ್ತಳೆ ಹಣ್ಣು ಯಾವ ಆಕಾರದಲ್ಲಿರುತ್ತೆ? ಇಲ್ಲೆಲ್ಲ ಮಧ್ಯದಲ್ಲಿ ಉಬ್ಬದಂಗಾಗಿರ್ತದೆ. ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಏನಾಗಿರ್ತವೆ? ಚಪ್ಪಟಿಯಾಗಿರ್ತವೆ. ಕಲರ್ ಪೆನ್ ಬೇರೆ ತಗೊಳ್ಳೋಣ. ರೈಟ್, ಹಾಂ. ಇವೆಲ್ಲ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಏನಾಗಿರ್ತವೆ? ಚಪ್ಪಟಿಯಾಗಿದ್ದು ಪಕ್ಕದಲ್ಲಿ ಉಬ್ಬಿರ್ತಕ್ಕಂಥ ಮೇಲ್ಭಾಗ ಮತ್ತು ಕೆಳಭಾಗ ಚಪ್ಪಟಿಯಾಗಿತ್ತಂದ್ರೆ ಅದಕ್ಕೆ ಆಕಾರಕ್ಕೆ ನಾವೇನು ಕರಿತೀವಿ ಅಂದರೆ ಜಿಯಾಡ್ ಆಕಾರ. ಭೂಮಿ ಯಾವ ಆಕಾರದಲ್ಲಿದೆ? ಜಿಯಾಡ್ ಆಕಾರದಲ್ಲಿದೆ. ದ್ರವಗಳ ಬಳಿ ಸ್ವಲ್ಪ ಚಪ್ಪಟಿಯಾಗಿದ್ದು ಸಂಭಾಜಕೃತ್ವದ ಬಳಿ ಉಬ್ಬಿದೆ. ಸಂಭಾಜಕೃತ್ವದಲ್ಲಿ ಉಬ್ಬಿದೆ, ಧ್ರುವಗಳ ಬಳಿ ಚಪ್ಪಟಿಯಾಗಿದೆ. ಇಲ್ಲಿ ಕಾಣಿಸ್ತದಲ್ಲ ನಿಮಗೆ, ಇಲ್ಲೆರಡೂ ಕಡೆ ಉಬ್ಬಿದೆ ಮತ್ತು ಚಪ್ಪಟಿಯಾಗಿದೆ. ಸಮಭಾಜಕ ವೃತ್ತದ ವ್ಯಾಸ ಅಂದರೆ, ಸಮಭಾಜಕ ವೃತ್ತ ಅಂದರೆ ಏನು? ಭೂಮಿಯ ಸರಿಯಾದ ಮಧ್ಯಭಾಗದಲ್ಲಿ ಹಾಯ್ದೋಗಿರ್ತಕ್ಕಂಥ ಅಕ್ಷಾಂಶಕ್ಕೆ ನಾವೇನು ಕರಿತೀವಿ? ಸಮಭಾಜಕ ಅಂದರೆ ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುವಂಥ ಒಂದು ರೇಖೆ ಇದು. ಈ ಸಮಭಾಜಕ ವೃತ್ತ ರೇಖೆಯಲ್ಲಿ ಇದರ ಒಂದು ವ್ಯಾಸ ಎಷ್ಟಿದೆ ಅಂದರೆ 12,756 ಕಿಲೋಮೀಟ್ರ್ ಇದೆ. ಭೂಮಿಯ ಅಗಲ ಎಷ್ಟಿದೆ? 12,756 ಕಿಲೋಮೀಟ್ರ್ ಇದ್ದರೆ ಧ್ರುವಗಳ ಬಳಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ 12,714 ಕಿಲೋಮೀಟರ್ದಷ್ಟು ಇದರ ಒಂದು ವ್ಯಾಸ ಇದೆ. ಅಂದರೆ ಸಮಭಾಜಕ ವೃತ್ತದಲ್ಲಿ ಹೆಚ್ಚಿದೆ, ಧ್ರುವಗಳ ವ್ಯಾಸ ಏನಾಗಿದೆ? ಕಡಿಮೆ ಆಗಿದೆ. ವ್ಯಾಸ ಅಂದರೆ ಏನು? ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ, ವೃತ್ತದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಸೇರಿಸ್ತಕ್ಕಂಥ ಒಂದು ರೇಖೆ. ಸಮಭಾಜಕ ವೃತ್ತದಲ್ಲಿ ಅಗಲವಾಗಿದ್ದರೆ ಧ್ರುವಗಳ ಒಂದು ವ್ಯಾಸವನ್ನು ನೋಡೋದಾದರೆ ಒಂದು ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ಇಲ್ಲಿದೆ, ಇದನ್ನು ಉತ್ತರ ಧ್ರುವ ಅಂತ ಕರಿತೀವಿ. ಒಂದು ನಿಮಿಷ, ಇದು ಭೂಮಿಯ ಉತ್ತರ ಧ್ರುವ, ಕೆಳಗಿರೋದು ದಕ್ಷಿಣ ಧ್ರುವ.
ಈ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಸಮಭಾಜಕ ವೃತ್ತರೇಖೆ. ಇನ್ನು ಸುತ್ತಳತೆಯನ್ನು ನೋಡೋದಾದರೆ, ಸಮಭಾಜಕ ವೃತ್ತದ ರೇಖೆಯ ಸುತ್ತಳತೆಯನ್ನು ನೋಡೋದಾದರೆ, ಭೂಮಧ್ಯ ರೇಖೆಯ ಬಳಿ ಇದರ ಸುತ್ತಳತೆ 40,075 ಕಿಲೋಮೀಟರ್ ಇದೆ. ಎಷ್ಟಿದೆ? 40,075 ಕಿಲೋಮೀಟರ್ ಇದರ ಸುತ್ತಳತೆ ಇದೆ. 76 ಕಿಲೋಮೀಟರ್ ಅಂತ ಇದೆ ನೋಡಿ ಇಲ್ಲಿ. 40,076 ಕಿಲೋಮೀಟರ್ ಇದರ ಸುತ್ತಳತೆ ಇದೆ. ಧ್ರುವೀಯ ಸುತ್ತಳತೆ, ಸಮಭಾಜಕೃತ ಸುತ್ತಳತೆ ಇದು. ಇನ್ನು ಧ್ರುವೀಯ ಸುತ್ತಳತೆ ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಧ್ರುವೀಯ ಸುತ್ತಳತೆ. ಭೂಮಿ ಹಿಂಗೆ ಫುಲ್ ಹಿಂಗೆ ರೌಂಡ್ ಹಾಕಿದ್ರೆ, ಮ್ಯಾಗ ಹಿಂಗೆ ರೌಂಡ್ ಹಾಕಿದರೆ 40,008 ಇದೆ. ಧ್ರುವ ಸಮಭಾಜಕೃತದಲ್ಲಿ ಹಿಂಗೆ ರೌಂಡ್ ಹಾಕಿದೀವಿ ಅಂದರೆ, ಪೂರ್ಣ ರತ್ ರೌಂಡ್ ಹಾಕಿದೀವಿ ಅಂತಂದರೆ, ಅಲ್ಲಿ 40,076 ಕಿಲೋಮೀಟರ್ ಇದೆ. ಅಂದರೆ 42 ಕಿಲೋಮೀಟರ್ದಷ್ಟು ವ್ಯತ್ಯಾಸವನ್ನು ಹೊಂದಿದೆ ಅಂತ ಹೇಳ್ಬೋದು, ವ್ಯತ್ಯಾಸವಿದೆ ಅಂತ ಹೇಳ್ಬೋದು. ಹೀಗಾಗಿ ಭೂಮಿಯ ಆಕಾರ ನಮಗೆ ಸ್ಪಷ್ಟ ಅರಿವು, ಅದರ ಗಾತ್ರದ ಅರಿವು ಗೊತ್ತಾಯಿತು. ಹಾಗಾದರೆ ಭೂಮಿ ಮ್ಯಾಗ ಚಪ್ಪಟ್ಟಿಯಾಗಿದೆ, ದಂಡಿಗೆ ಯಾಕೆ ಎರಡೂ ಕಡೆ ಉಬ್ಬಿದೆ ಅಂತ ನೀವು ಕೇಳ್ಬೋದು. ಯಾಕಂದರೆ ಎಲ್ಲ ಆಕಾಶಕಾಯಿಗಳು ಮಹಾಸ್ಫೋಟದಿಂದ ಉಗಮಿಸಿದವು ಬ್ರಹ್ಮಾಂಡ. ಹೀಗೆ ಆಕಾಶಕಾಯಿಗಳು ಉಗಮ ಹೊಂದಿದಾಗ ಕೆಲವೊಂದು ನಕ್ಷತ್ರಗಳ ಗುರುತ್ವಾಕರ್ಷಣಕ್ಕೆ ಒಳಪಟ್ಟಿರ್ತಕ್ಕಂಥ ಆಕಾಶಕಾಯಿಗಳು ನಕ್ಷತ್ರದ ಸುತ್ತ ಸುತ್ತ ಹಾಕಲಿಕ್ಕೆ ಆರಂಭ ಆದವು. ಹೀಗೆ ಯಾವುದೇ ವಸ್ತು ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕ್ರಮೇಣವಾಗಿ ಅದರ ಗಾತ್ರ ಏನಾಗ್ತದೆ ಅಂತಂದರೆ ಪಕ್ಕದಲ್ಲಿ ಉಬ್ಬಿದಂಗೆ ಆಗ್ತದೆ. ಈ ಒಂದು ಆಕಾರದಿಂದ ಭೂಮಿ ಜಿಯಾಡ್ ಆಕಾರದಲ್ಲಿದೆ ಅಂತ ಮಾಡ್ಬೋದು. ಇದನ್ನು ನಾವು ಪ್ರಯೋಗದ ಮೂಲಕವೂ ಸಹ ಕಂಡುಹಿಡಿಬೋದು. ಇನ್ನು ಭೂಖಂಡಗಳು, ಭೂಮಿಯಲ್ಲಿ 71% ಜಲಭಾಗವಿದ್ದು 29% ಭೂಮಿ ಇದೆ ಅಂತ ನಾವು ಹೇಳಿದ್ದೀವಿ. ಹಾಗಂದರೆ ಭೂಮಿ ಇರತಕ್ಕಂಥ ಒಂದು ಭೂಮಿಯ ಭೂಗೋಲದ ಒಂದು ಭಾಗಗಳನ್ನು ಖಂಡಗಳಾಗಿ ವಿಂಗಡಣೆ ಮಾಡ್ತೀವಿ. ಒಟ್ಟು ಇಂದು ಪ್ರಪಂಚದಲ್ಲಿ 7 ಖಂಡಗಳಿವೆ. ಭೂಮಿ ಮೇಲೆ ಎಷ್ಟು ಖಂಡಗಳಿವೆ? 7 ಖಂಡಗಳು. ಒಂದನೇದ್ದು ಏಷ್ಯಾ ಖಂಡ, ಇಲ್ಲಿದೆ ನೋಡಿ ಏಷ್ಯಾ ಖಂಡ. ಎರಡನೇದ್ದು ಆಫ್ರಿಕಾ ಖಂಡ. ಮೂರನೇದ್ದು ಉತ್ತರ ಅಮೇರಿಕಾ ಖಂಡ. ನಾಲ್ಕನೇದ್ದು ದಕ್ಷಿಣ ಅಮೇರಿಕಾ ಖಂಡ. ಐದನೇದ್ದು ಅಂಟಾರ್ಟಿಕಾ ಖಂಡ. ಕೆಳಗಿದೆ, ಐಸ್ ಇದೆ, ಪೂರ್ತಿ ಹಿಮದಿಂದ ಆವರಿಸಲ್ಪಟ್ಟಿದೆ. ಮ್ಯಾಗೆ ಯುರೋಪ್ ಖಂಡ, ಇನ್ನೊಂದು ಆಸ್ಟ್ರೇಲಿಯಾ ಖಂಡ. ಒಟ್ಟು ಎಷ್ಟು ಖಂಡಗಳಿದಾವೆ ಭೂಗೋಲದಲ್ಲಿ, ಭೂಮಿಯಲ್ಲಿ? 7 ಖಂಡಗಳು. ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ಅತ್ಯಂತ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. 7 ಖಂಡಗಳ ಹೆಸರು ಏನು ಉಳಿತದಲ್ಲ? ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಅಂಟಾರ್ಟಿಕ್ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ. ರೈಟ್. ನೆಕ್ಸ್ಟ್ ನಾವು ನೋಡೋದಾದರೆ ಮಹಾಸಾಗರಗಳು, 71% ನೀರಿನಿಂದ ಆವರಿಸಲ್ಪಟ್ಟಿದೆ ಅಂತ ಹೇಳ್ತೀವಿ ನಾವು. ಹೀಗೆ ಭೂಮಿ ಮೇಲೆ 4 ಮಹಾಸಾಗರಗಳದಾವೆ. ಮೊದಲೇದಾಗಿ ಪೆಸಿಫಿಕ್ ಮಹಾಸಾಗರ, ಇಲ್ಲಿದೆ ನೋಡಿರಿ ಪೆಸಿಫಿಕ್ ಮಹಾಸಾಗರ, ಈ ಭಾಗ ಮತ್ತು ಈ ಭಾಗ ಪೆಸಿಫಿಕ್ ಮಹಾಸಾಗರ. ಎರಡನೇದ್ದು ಅಟ್ಲಾಂಟಿಕ್ ಸಾಗರ, ಇಲ್ಲಿದೆ ನೋಡಿ ಇಂಗ್ಲೀಷಿನ ಎಸ್ ಆಕಾರದಲ್ಲಿ ಇರತಕ್ಕಂಥದ್ದು ಅಟ್ಲಾಂಟಿಕ್ ಸಾಗರ. ಹಿಂದೂ ಮಹಾಸಾಗರ, ಭಾರತದ ದಕ್ಷಿಣ ಭಾಗದಲ್ಲಿ ಈ ಭಾಗ ಹಿಂದೂ ಮಹಾಸಾಗರ. ನಾಲ್ಕನೇದ್ದು ಆರ್ಕ್ಟಿಕ್ ಸಾಗರ. ಹೀಗೆ ಪ್ರಪಂಚದಲ್ಲಿ 4 ಮಹಾಸಾಗರಗಳದಾವೆ. ಅತಿ ದೊಡ್ಡ ಸಾಗರ ಯಾವುದಂದರೆ ಪೆಸಿಫಿಕ್ ಮಹಾಸಾಗರ. ದೇಶದ ಹೆಸರಿನಿಂದ ಕರೀತಕ್ಕಂಥ ಸಾಗರ ಯಾವುದತ್ತಂದರೆ ಹಿಂದೂ ಮಹಾಸಾಗರ. ಇಂಗ್ಲೀಷಿನ ಎಸ್ ಆಕಾರದಲ್ಲಿರುವ ಸಾಗರ ಯಾವುದತ್ತಂದರೆ ಅಟ್ಲಾಂಟಿಕ್ ಸಾಗರ. ಹಿಮಾವೃತವಾಗಿರತಕ್ಕಂಥ ಮಹಾಸಾಗರ ಯಾವುದತ್ತಂದರೆ ಆರ್ಕ್ಟಿಕ್ ಸಾಗರ. ಹೀಗೆ 4 ಮಹಾಸಾಗರಗಳನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಭೂಗೋಲವನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ ನಾವು. ಈ ಸಮಭಾಜಕೃತಿಯಿಂದ ಮೇಲಿರ್ತಕ್ಕಂಥ ಭಾಗವನ್ನು ನಾವು ಏನು ಕರಿತೀವಿ? ಉತ್ತರಾರ್ಧ ಗೋಳ ಅಂತ ಕರೆದ್ರೆ ಕೆಳಗಿರ್ತಕ್ಕಂಥ ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಇಲ್ಲಿ ಭೂಮಿಯನ್ನು 2 ಭಾಗದಲ್ಲಿ ತೋರಿಸಿದ್ದಾರೆ. ಮೇಲಿರ್ತಕ್ಕಂಥದ್ದು ಉತ್ತರಾರ್ಧ ಗೋಳ, ಆದರೆ ತಳಗಿರೋದು ದಕ್ಷಿಣಾರ್ಧ ಗೋಳ. ಉತ್ತರಾರ್ಧ ಗೋಳದಲ್ಲಿ 60% ಭಾಗ ಏನಾಗಿದೆ ಅಂದರೆ ಭೂಭಾಗದಿಂದ ಕೂಡಿದೆ. ಹೀಗಾಗಿ ಉತ್ತರಾರ್ಧ ಗೋಳವನ್ನು ಭೂಗೋಳಾರ್ಧ ಅಂತ ಕರೀತಾರೆ. ಇನ್ನು 40% ಜಲಭಾಗದಿಂದ ಕೂಡಿದೆ. ಇನ್ನು ಭೂ ಪ್ರಧಾನ ಗೋಳ ಅಂತ ನಾವು ಇದನ್ನು ಕರಿತೀವಿ. ಭೂಗೋಳವನ್ನು ನಾವು ಉತ್ತರಾರ್ಧ ಗೋಳವನ್ನು ಏನು ಕರಿತೀವಿ? ಭೂ ಪ್ರಧಾನ ಗೋಳ. ಹೆಚ್ಚು ಭೂಭಾಗ ಇರೋದೇ ಉತ್ತರಾರ್ಧ ಗೋಳದೊಳಗೆ. ಇನ್ನು ನೋಡೋದಾದರೆ ದಕ್ಷಿಣಾರ್ಧ ಗೋಳದಲ್ಲಿ 81% ಭಾಗ ನೀರಿನಿಂದನೇ ಕೂಡಿದೆ, ಜಲದಿಂದ ಕೂಡಿದೆ.
ಆದ್ದರಿಂದ ಇದನ್ನು ನಾವೇನು ಕರಿತೀವಿ ಅಂದರೆ ದಕ್ಷಿಣಾರ್ಧ ಗೋಳವನ್ನು ಜಲಗೋಳಾರ್ಧ ಅಂತ ಕರಿತೀವಿ. ಕೇವಲ 19% ಭಾಗ ಮಾತ್ರ ಏನಾಗಿದೆ, ಭೂಭಾಗದಿಂದ ಕೂಡಲ್ಪಟ್ಟಿದೆ. ಹೀಗಾಗಿ ದಕ್ಷಿಣಾರ್ಧ ಗೋಳಕ್ಕಿರತಕ್ಕಂಥ ಇನ್ನೊಂದು ಹೆಸರೇನೆಂದರೆ ಜಲಪ್ರಧಾನ ಗೋಳ ಅಥವಾ ಜಲಗೋಳಾರ್ಧ ಅಂತ ನಾವು ಇದನ್ನು ಕರಿತೀವಿ. ಈಗ ನಾವು ಯಾವ ಗೋಳಾರ್ಧದಲ್ಲಿದ್ದೀವಿ, ಹಾಗಾದರೆ ನಾವು ಭಾರತ ಯಾವ ಗೋಳಾರ್ಧದಲ್ಲಿದೆ, ಭಾರತ ಯಾವ ಖಂಡದಲ್ಲಿದೆ ಅಂತ ಹೇಳಿದ್ವಿ ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ, ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಖಂಡ ಎಲ್ಲಿ ಬರ್ತದೆ, ಉತ್ತರಾರ್ಧ ಗೋಳದಲ್ಲಿ ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿದೆ. ಅಂದರೆ ಭಾರತ ಇಲ್ಲಿದೆ ನೋಡಿ, ಇಲ್ಲಿ ನಮ್ಮ ಭಾರತ ಇದೆ. ಅಂದರೆ ಭಾರತ ಯಾವ ಗೋಳಾರ್ಧದಲ್ಲಿದೆ, ಉತ್ತರಾರ್ಧ ಗೋಳದಲ್ಲಿದೆ. ಹೀಗೆ ನಾವು ನೋಡ್ತಾ ಹೋದರೆ ಇನ್ನೂ ಒಂದಿಷ್ಟು ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ಬೋದು. ಹಾಗಾದರೆ ಅಕ್ಷಾಂಶ ಮತ್ತು ರೇಖಾಂಶ ಅಂದರೆ ಏನು? ಭೂಮಿ ಮೇಲೆ ಯಾವುದೇ ಒಂದು ಸ್ಥಳವನ್ನು ಗುರುತಿಸಬೇಕು ಅಂತಂದರೆ ಭೂಗೋಳ ತಜ್ಞರುಗಳು ಕಾಲ್ಪನಿಕ ರೇಖೆಗಳನ್ನು ಗೊತ್ತುಪಡಿಸಿದರು. ಈಗ ನಮ್ಮ ಹೊಲ ಮನೆ ಎಷ್ಟದಪ್ಪ ಅಂದ್ರೆ ನಾವು ಹೇಳ್ತೀವಿ ವಡ್ಡಿ ಅಂತನ, ಬೇನ್ ಗಿಡತ್ತನ, ನಮ್ಮ ಮನೆ ಅದಂತೇಳಿ ಹೊಲ ಅದಂತ ಹೇಳ್ತೀವಿ. ಹಂಗೆ ನಮ್ಮ ದೇಶ ಗಡಿಯಷ್ಟು, ಅವ್ರ ದೇಶ ಗಡಿಯಷ್ಟು, ಇದು ಗೊತ್ತಾಗಬೇಕು ಅಂತಂದರೆ, ಎಲ್ಲಿವರೆಗೆ ಭಾರತ ವಿಸ್ತರಿಸಿದೆ ಅಂತ ಗೊತ್ತಾಗಬೇಕು ಅಂದರೆ, ಪ್ರಪಂಚದ ಯಾವುದೇ ಒಂದು ಸ್ಥಳವನ್ನು ಸ್ಪಷ್ಟವಾಗಿ ಗುರುತಿಸಬೇಕು ಅಂತಂದರೆ, ಈಗ ನಮ್ಮ ಊರನ್ನೇ ಗುರುತಿಸಬೇಕು ಅಂತ ಇಟ್ಕೊಳ್ರಿ. ಪ್ರಪಂಚದ ನಕ್ಷೆಯಲ್ಲಿ ಇಡೀ ಭೂಗೋಳದ ಮೇಲೆ ನಮ್ಮ ಮುಳುಸಾವಳಗಿ ಊರ ಎಲ್ಲಿದೆ ಅಂತ ಗುರುತಿಸಬೇಕು ಅಂತಂದರೆ, ನಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಅರಿವು ಇತ್ತು ಅಂತಂದರೆ ನೇರವಾಗಿ ಅಲ್ಲೇ. ನೀವು ಮೊಬೈಲ್ ಯೂಸ್ ಮಾಡ್ತೀರಿ, ಮೊಬೈಲಲ್ಲಿ ನಮ್ಮ ಊರಿನ ಒಂದು ಪ್ಲೇಸನ್ನು ಹಾಕಿದ್ರಿ ಅಂತಂದರೆ ಎಷ್ಟನೇ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿದೆ ಅಂತೇಳಿ ಅದು ತೋರಿಸ್ತದೆ. ಹೀಗೆ ಈ ಒಂದು ಇದಕ್ಕೆ ನಾವೇನು ಕರಿತೀವಿ ಅಂದರೆ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕರಿತೀವಿ. ಈ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ನಾವೇನು ಕರಿತೀವಿ, ಭೌಗೋಳಿಕ ಜಾಲ ವ್ಯವಸ್ಥೆ. ಇದರಿಂದ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಸ್ಥಳವನ್ನು ಸ್ಪಷ್ಟವಾಗಿ ನಿಖರವಾಗಿ ಗುರುತಿಸ್ಬೋದು. ಸರಿನಾ? ನಿಮ್ಮ ಮೊಬೈಲಲ್ಲಿ ಅದು ಮ್ಯಾಪ್ ಇರ್ತದೆ, ವರ್ಲ್ಡ್ ಮ್ಯಾಪ್ ನೋಡಿದಿರಿ ಅಂದರೆ ನಮ್ಮದು ಎಷ್ಟನೇ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ನಾವಿರೋ ಸ್ಥಳ ಇದೆ ಅಂತನ್ನೋದು ತೋರಿಸ್ತದೆ. ಅಕ್ಷಾಂಶ ಮತ್ತು ರೇಖಾಂಶಗಳು ನೋಡ್ರಿ, ಭೂಮಿ ಮೇಲಿನ ಸ್ಥಳಗಳು, ದಿಕ್ಕುಗಳು, ಯಾವುದೇ ಎರಡು ಸ್ಥಳ ನಡುವಿನ ಅಂತರವನ್ನು ನಾವು ಗುರುತಿಸಬೇಕು ಅಂತಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಅರಿವು ನಮಗೆ ಬೇಕಾಗ್ತದೆ. ಹೀಗೆ ಭೂಗೋಲದ ಮೇಲೆ ಭೂಗೋಳ ತಜ್ಞರೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಕಾಲ್ಪನಿಕ ರೇಖೆಗಳನ್ನು ಹಾಕಿದರು. ಈ ಕಾಲ್ಪನಿಕ ಊಹಾ ರೇಖೆಗಳಿಗೆ ನಾವೇನು ಕರಿತೀವಿ ಅಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಇಲ್ಲಿದೆ ನೋಡ್ರಿ, ಹಿಂಗೆ ಉದ್ದು ಬರುವೆಲ್ಲ ಏನಿವು, ರೇಖಾಂಶಗಳಿವು, ಇವೆಲ್ಲ ರೇಖಾಂಶಗಳು. ಸರಿನಾ? ಇನ್ನು ನಾವು ಅಡ್ಡಿರೋದು ನೋಡಿದರೆ ಬೇರೆ ಕಲರ್ ತೊಗೊಳ್ಳೋಣ. ಇಲ್ಲಿ ಅಡ್ಡ ಬರ್ತಾವೆ ನೋಡ್ರಿ, ಹಿಂಗೆ ಸರ್ಕಲ್ ವೃತ್ತಾಕಾರದಲ್ಲಿ ಅದಾವಲ್ಲ ಇವು, ಇವೇನಿವು ಅಕ್ಷಾಂಶಗಳು. ಸರಿನಾ? ಅಡ್ಡಿರೋವು ಅಕ್ಷಾಂಶಗಳು. ನೆನಪಿಡುವಂಥ ಮೆಥಡ್ ನೋಡ್ರಿ, ಆ ಬರೋದಿರತ್ತೆ ಇಟ್ಕೊಳ್ರಿ ಸಿಂಪಲಾಗಿ. ಆ ಹಿಂಗೆ ಅಡ್ಡಗೆರಿ ಬರ್ತದ, ಇದು ಅಕ್ಷಾಂಶ. ಇನ್ನು ರೇ ಬರೋದಿರತ್ತೆ ಇಟ್ಕೊಡ್ರಿ, ರೇ ಹಿಂಗೆ ಬರೋದು, ಹಿಂಗೆ ದೀರ್ಘ ಹಾಕ್ತೀವಲ್ಲ ಉದ್ದಗೆರಿ ಬರ್ತಂದ್ರೆ ಇದೇನಿದು ರೇಖಾಂಶ. ನೆನಪಿಡುತ್ತೆ ಟೆಕ್ನಿಕ್ ಇದು, ಅಕ್ಷಾಂಶ ಮತ್ತು ರೇಖಾಂಶಗಳಂತಂದರೆ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ಪೂರ್ಣವೃತ್ತ ರೇಖೆಗಳಿಗೆ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಉತ್ತರ ಮತ್ತು ದಕ್ಷಿಣ ಧ್ರುವ ಬಿಂದುಗಳನ್ನು ಸೇರಿಸುವಂಥ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳು ಅಂತ ನಾವು ಇದನ್ನು ಕರಿತೀವಿ. ಆದ್ದರಿಂದ ಇವು ಏನಪ್ಪ ಅಂದರೆ ಊಹಾ ರೇಖೆಗಳು ಅಂತ ನಾವು ಇವುಗಳನ್ನು ಕರಿಬೋದು. ಹೀಗೆ ಭೂಮಿ ಮೇಲೆ ಎಳೆದಿರತಕ್ಕಂಥ ಈ ರೇಖೆಗಳಿಗೆ ನಾವೇನು ಕರಿತೀವಿ ಅಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಯಾವುದೇ ಒಂದು ಭೌಗೋಳಿಕ ಸ್ಥಳವನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಇವು ಅನುಕೂಲಕರವಾಗಿರೋದ್ರಿಂದ ಇವಕ್ಕೆ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ನಾವು ಇವುಗಳನ್ನು ಗುರುತಿಸ್ಬೋದು. ಸೊ ಈಗ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನೋಡೋದಾದರೆ ಅತ್ಯಂತ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಸಮಭಾಜಕ ವೃತ್ತರೇಖೆ. ಇದು ಮಧ್ಯದಲ್ಲಿ ಬರೋದು ಯಾವುದ್ರಿ, ಸಮಭಾಜಕ ವೃತ್ತರೇಖೆ, ಇಕ್ವೆಟೋರಿಯಲ್ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ನಾವು ಅದನ್ನು ಕರಿತೀವಿ. ಇನ್ನಾದ್ರ ಕೆಳಗೆ ಅಕ್ಷಾಂಶಗಳನ್ನು ನೋಡೋದಾದರೆ ಹೆಂಗೆ ಮತ್ತದಾವೆ ಇಲ್ಲಿ ಅಕ್ಷಾಂಶಗಳು, ಇವೇನಿವು ಅಕ್ಷಾಂಶಗಳು. ಸರಿನಾ? ಮ್ಯಾಲೆ 90, ಕೆಳಗೆ 90, ಮಧ್ಯದಲ್ಲಿ ಸಮಭಾಜಕ ವೃತ್ತರೇಖೆ, 181 ಅಕ್ಷಾಂಶಗಳಿದ್ದಾವೆ. ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು, 181 ಅಕ್ಷಾಂಶಗಳು. ರೇಖಾಂಶಗಳನ್ನು ನೋಡೋದು ಅಂದರೆ ಈ ಕಡೆ 0° ರೇಖೆ ಅದಲ್ಲ, ಇದು ಇದು 0° ಸಮಭಾಜಕ ವೃತ್ತರೇಖೆ ಅಂತ ಕರಿತೀವಿ. ಈ ಕಡೆ ಪೂರ್ವದಲ್ಲಿನೂ 180,
ಪಶ್ಚಿಮದಲ್ಲಿ 180. ಇವು ಅರ್ಧವೃತ್ತ ರೇಖೆಗಳು, ಪೂರ್ತಿ ರೌಂಡ್ ಅಲ್ಲಿವು. ಮ್ಯಾಗಿನ ತುದಿಯಿಂದ ತಳಗಿನ ತುದಿಗೆ ಒಂದು, ಮತ್ತು ಅದರ ಅಚ್ಚ ಕಡೆ ಮತ್ತೊಂದು ತುದಿ ಜಾಯಿಂಟ್ ಮಾಡಿದ್ರೆ ಅದೊಂದು. ಹೀಗೆ ಒಟ್ಟು 180 ಪ್ಲಸ್ 180 360 ರೇಖಾಂಶಗಳದಾವೆ. ಪಶ್ಚಿಮಾರ್ಧಗೋಳದಲ್ಲಿ 180, ಪೂರ್ವಾರ್ಧಗೋಳದಲ್ಲಿ 180. ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟು? 360. ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಸಂಭಾಜಕೃತದಿಂದ ಮೇಲೆ 90, ಸಂಭಾಜಕೃತದಿಂದ ಕೆಳಗೆ 90, ಸಂಭಾಜಕೃತ ರೇಖೆ 1. 181 ಅಕ್ಷಾಂಶಗಳಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನೋಡೋದಾದರೆ ಅಕ್ಷಾಂಶಗಳಂತ ಏನಿದೆ ನೋಡಿರಿ. ಅಕ್ಷಾಂಶಗಳಂದರೆ ಏನು? ಸಂಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವೇನು ಕರಿತೀವಿ? ಅಕ್ಷಾಂಶಗಳು ಅಂತ ಕರಿತೀವಿ. ಇಲ್ಲಿದೆ ನೋಡಿರಿ, ಅಡ್ಡಗೆರೆ ತೋರಿಸ್ತಾರಲ್ಲ ಇಲ್ಲಿ, ಈಕ್ವೆಟೋರಿಯಲ್. ಈ ಲೈನ್ಸ್ ಹಿಂಗೆ ಅಡ್ಡಿದ್ದು ಗೆರೆ ಇತ್ತಂದ್ರೆ ಇದಕ್ಕೇನಕ್ಕೆ ನಾ ಬಂದಲೇ ಬರ ತೋರಿಸಿದ್ದಲ್ಲ, ಅಂದರೆ ಅಡ್ಡಗೆರೆ ಅಕ್ಷಾಂಶಗಳು. ಸರಿನಾ? ನೆಕ್ಸ್ಟ್, ಸಂಭಾಜಕೃತ ಉತ್ತರಾರ್ಧಗೋಳದಲ್ಲಿ 90, ದಕ್ಷಿಣಾರ್ಧಗೋಳದಲ್ಲಿ 90, ಒಟ್ಟು ಅಕ್ಷಾಂಶಗಳು ಎಷ್ಟು ಅಂತಂದರೆ 180 ಪ್ಲಸ್ 1, 181 ಅಕ್ಷಾಂಶಗಳಿದ್ದಾವೆ. ಇಲ್ಲಿ ತೋರಿಸ್ತಾರೆ ನೋಡ್ರಿ, ಇಲ್ಲಿ ಏನು ಡೈಗ್ರಾಮ್ ಐತಲ್ಲ, ಇದು ಇವೆಲ್ಲ ಅಡ್ಡಿದ್ದು ಅಕ್ಷಾಂಶಗಳು. ಇಲ್ಲಿ ಇಲ್ಲಿ ತೋರಿಸ್ತಾರಲ್ಲ, ಇದು ಇದು ಅರ್ಧ, ಇವು ಅಕ್ಷಾಂಶಗಳು ಫುಲ್ ರೌಂಡ್ ಅದಾವೆ, ಭೂಮಿ ಫುಲ್ ಹಿಂಗೆ ರೌಂಡ್ ಹಾಕ್ಯಾವು. ರೇಖಾಂಶಗಳು ರೌಂಡ್ ಇಲ್ಲ. ಈ ತುದಿಯಿಂದ ಕೆಂಪು ಇಲ್ಲಿ ತೋರಿಸ್ತಾರಲ್ಲ, ಈ ತುದಿಯಿಂದ ಈ ಕಡೆ ಬಂದು ಇಲ್ಲಿ ಮುಟ್ತಂದ್ರೆ ಇದು ಒಂದು ರೇಖಾಂಶ ಬೇರೆನೇ, ಇದರ ಅಪೋಸಿಟ್ ಈ ಕಡೆ ಬಂದು ಇಲ್ಲಿ ಬಂದು ಮುಟ್ತಂದ್ರೆ ಇದೊಂದು ರೇಖಾಂಶ ಬೇರೆನೇ. ಹೀಗೆ 180 ಪ್ಲಸ್ 180 360 ರೇಖಾಂಶಗಳದಾವೆ. ಅಕ್ಷಾಂಶಗಳು ಎಷ್ಟಿದಾವೆ? 181 ಅಕ್ಷಾಂಶಗಳಿದಾವೆ. ಇನ್ನು ಅಕ್ಷಾಂಶಗಳು ಸಂಭಾಜಕ ವೃತ್ತದಲ್ಲಿ ಇದಕ್ಕೆ ಮಹಾವೃತ್ತ ಅದು ಕಾಡಿದ್ದು, ಉತ್ತರಕ್ಕೆ ಹೋದಂಗೆ 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 ಸರ್ಕಲ್ ಏನಾಕೋ ತಕ್ಕವ್ರಿ, ಭೂಮಿ ಗೋಲಾಕಾರದಲ್ಲಿ ಐತಲ್ಲ, ಹಿಂಗೆ ಇಲ್ಲಿ ತಳಗೆ ದೊಡ್ಡದಿರ್ತದೆ ಗೆರೆ, ಇದು ಮ್ಯಾಗ ಹೋದಂಗೆ ಹೋದಂಗೆ ಉಬ್ಬ ಐತಲ್ಲ, ಗೆರೆ ಏನಾಕೋ ತಕ್ಕವು, ಕಡಿಮೆ ಹಾಕೋದು ಕಡಿಮೆ ಹಾಕೋದು ಕಡಿಮೆ ಹಾಕೋದು ಕಡಿಮೆ ಹಾಕೋದು ಹೋಗಿ ಲಾಸ್ಟ್ 90 ಡಿಗ್ರಿ ಬರ್ತಲ್ಲ, ಅಲ್ಲಿ ಪಾಯಿಂಟಲ್ಲಿ ಎಂಡ್ ಆಗ್ತದೆ. ಹಾಗೆ ಸಂಭಾಜಕೃತ ರೇಖೆಯಿಂದ ಕೆಳಗೆ ರೌಂಡ್ 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 ಹಿಂಗೆ ಹಾಕೋದು ಬಂದು ಸಂಭಾಜಕ ದಕ್ಷಿಣಾರ್ಧಗೋಳದಲ್ಲಿ ಪಾಯಿಂಟಲ್ಲಿ ಎಂಡ್ ಆಗ್ತದೆ. ಹಿಂಗೆ ಒಟ್ಟು ಅಕ್ಷಾಂಶಗಳು ಸಂಭಾಜಕೃತದಲ್ಲಿ ಭಾಳ ದೊಡ್ಡದಿದ್ದರೆ ಧ್ರುವದ ಕಡೆಗೆ ಬಂದಂಗೆ 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 ಏನಾಕೋ ತೊಕ್ಕದ, ಅದ್ರ ಗಾತ್ರ ಕಡಿಮೆ ಹಾಕೋ ತೊಕ್ಕದ. ಆದರೆ ಯಾವುದೇ ಎರಡು ಅಕ್ಷಾಂಶಗಳ ನಡುವೆ ಎಲ್ಲ ಕಡೆ ಸಮಾನ ಅಂತರ ಇರ್ತದೆ, ಒಂದು ರೇಖಾಂಶಕ್ಕೂ ಇನ್ನೊಂದು ರೇಖಾಂಶಕ್ಕೂ ಅಂತರ ಎಲ್ಲ ಕಡೆ ಒಂದೇ ಇರ್ತದೆ. 110 ಕಿಲೋಮೀಟರ್, 110.4 ಕಿಲೋಮೀಟರ್ ಎರಡು ಅಕ್ಷಾಂಶಗಳ ನಡುವಿನ ಅಂತರ 110.4 ಕಿಲೋಮೀಟರ್ದಷ್ಟು ಅದು ಅಂತರವನ್ನು ಹೊಂದಿರ್ತವೆ. ಸಂಭಾಜಕೃತ ಕಡೆಗೆ ಹೋದಂತೆ ಅಕ್ಷಾಂಶಗಳ ನಡುವಿನ ಅಂತರ ಹೆಚ್ಚಾಗುತ್ತಾ ಹೋಗುತ್ತದೆ. ಕಾರಣ ಯೋಚಿಸಿ, ಇವುಗಳ ಅಂತರ ಹೆಚ್ಚಾಗ್ತಾ ಹೋಗ್ತದೆ, ಅದಕ್ಕೆ ಕಾರಣವನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಪ್ರಮುಖ ಅಕ್ಷಾಂಶಗಳಂತಂದರೆ ಭೂಗೋಳದ ಮೇಲೆ ಒಟ್ಟು 181 ಅಕ್ಷಾಂಶಗಳಂತ ಹೇಳಿದ್ದೀವಿ. ಎಲ್ಲ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಒಂದು ಅಧ್ಯಯನ ದೃಷ್ಟಿಯಿಂದ 5 ಪ್ರಮುಖ ಅಕ್ಷಾಂಶಗಳದಾವೆ. ಮೊದಲನೇದಾಗಿ ಇಲ್ಲಿದೆ ನೋಡ್ರಿ, ಇಲ್ಲಿ ಮ್ಯಾಗ ಬರ್ತದಲ್ಲ, ಇದು ಇದೇನ್ರಿ, ಇದು ಹಾಂ, ಇದು 0 ಡಿಗ್ರಿ ಉತ್ತರ ಅಕ್ಷಾಂಶ, 90 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಇನ್ನು ಇಲ್ಲಿ ಕೆಳಗೆ ಸೆಕೆಂಡ್ ಬರ್ತಕ್ಕಂಥದ್ದು 66.5 ಡಿಗ್ರಿ ಉತ್ತರ ಅಕ್ಷಾಂಶ, ಇದಕ್ಕೆ ನಾವು ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ, ಉತ್ತರ ಮೇರು ವೃತ್ತ ಅಂತ ಕರೀತಾರೆ. ಇನ್ನು ಇಲ್ಲಿ 23.5 ಡಿಗ್ರಿ ಇಲ್ಲಿದೆ ಅಲ್ಲ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಭಾರತದ ಮೇಲೆ ಹೈದು ಹೊಕ್ಕದು ಇದು. ಸರಿನಾ? ಇನ್ನಿಲ್ಲಿ 0 ಡಿಗ್ರಿ ಅದಲ್ಲ, ಇದು ಸಮಭಾಜಕ ವೃತ್ತ ರೇಖೆ, ಭೂಮಿಯನ್ನು ಎರಡು ಭಾಗ ಮಾಡ್ತಕ್ಕಂಥ 0 ಡಿಗ್ರಿ ಲೈನ್ ಇದು ಇಲ್ಲಿದೆ ನೋಡಿರಿ, 4th 1, 0 ಡಿಗ್ರಿ ಸಂಭಾಜಕ ವೃತ್ತ ರೇಖೆ. ಇಲ್ಲಿ ಕೆಳಗೆ ಬರ್ತಕ್ಕಂಥದ್ದು ದಕ್ಷಿಣ ಮೇರು ವೃತ್ತ, ಸಾರಿ 23.5 ಡಿಗ್ರಿ ಮಕರ ಸಂಕ್ರಾಂತಿ, ದಕ್ಷಿಣ 23.5 ಡಿಗ್ರಿಯಲ್ಲಿ ಬರ್ತಕ್ಕಂಥ ಒಂದು ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ. ಅದರ ಕೆಳಗೆ 66.5 ಡಿಗ್ರಿಯಲ್ಲಿ ಏನು ಬರ್ತದಲ್ಲ, ಅದು ನಾವೇನು ಕರಿತೀವಿ, ದಕ್ಷಿಣ ಮೇರು ವೃತ್ತ ಅಂತದನ್ನು ಕರಿತೀವಿ. ಕೆಳಗೆ ದಕ್ಷಿಣ ಧ್ರುವ ಬಿಂದುವಿನಲ್ಲಿ ಬರ್ತದಲ್ಲ, ಅದಕ್ಕೆ ಏನು ಕರಿತೀವಿ, ದಕ್ಷಿಣ ಧ್ರುವ ಬಿಂದು ಅಥವಾ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ನಾವು ಅದನ್ನು ಕರಿತೀವಿ. ಹೀಗೆ 5 ಪ್ರಮುಖ ಅಕ್ಷಾಂಶಗಳು, ಒಂದನೇದ್ದು ಉತ್ತರ ಮೇರು ವೃತ್ತ, ಎರಡನೇದ್ದು ಆರ್ಕ್ಟಿಕ್ ವೃತ್ತ, ಮೂರನೇದ್ದು 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಂಭಾಜಕ ವೃತ್ತ ರೇಖೆ. ನೋಡಿ, ಸಂಭಾಜಕ ವೃತ್ತ ರೇಖೆಯಿಂದ ಮೇಲೆ 3, ತಳಗೆ 3, ಅದರಲ್ಲಿ ಧ್ರುವ ಬಿಂದು ಬಿಟ್ಟರೆ 5 ಪ್ರಮುಖ ಅಕ್ಷಾಂಶಗಳು.
ಸರಿನಾ? ಇನ್ನು ಪ್ರಮುಖ ಅಕ್ಷಾಂಶಗಳನ್ನು ನೋಡೋದಾದರೆ, ಸೂರ್ಯನ ಒಂದು ಕಿರಣಗಳು ಉತ್ತರಾರ್ಧಗೋಳದಲ್ಲಿ ಜೂನ್ 21ರಂದು ಬೀಳೋದರಿಂದ ನಮಗೆ ಜೂನ್ನಲ್ಲಿ ಏನಾಗಿರ್ತದೆ, ಹಗಲು ಜಾಸ್ತಿ ಇರ್ತದೆ, ರಾತ್ರಿ ಸಾಣದಿರ್ತದೆ. ಯಾಕಂತಂದರೆ ಉತ್ತರಾರ್ಧಗೋಳದಲ್ಲಿ ಬೇಸಿಗೆ ಕಾಲ ಇದ್ದರೆ ದಕ್ಷಿಣಾರ್ಧಗೋಳದಲ್ಲಿ ಚಳಿಗಾಲ ಇರ್ತದೆ. ಅದರಲ್ಲಿ ಅತಿ ದೊಡ್ಡ ಹಗಲು ಯಾವುದಪ್ಪ ಅಂದರೆ ಜೂನ್ 21ರ ರಾತ್ರಿ. ಅತಿ ದೊಡ್ಡ ಒಂದು ಹಗಲು ರಾತ್ರಿ ಭಾಳ ಚಿಕ್ಕದಾಗಿರ್ತದೆ. ಅದೇ ಭೂಮಿ ಸೂರ್ಯನ ಸುತ್ತ ಹಾಕ್ತಾ 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 ಈ ಕಡೆ ಬತ್ತು, ಡಿಸೆಂಬರ್ 21-22ರಲ್ಲಿ ಬತ್ತು ಅಂತಂದರೆ ನಾವು ಇಲ್ಲಿ ಬರ್ತೀವಿ. ಉತ್ತರಾರ್ಧಗೋಳದಲ್ಲಿಗೆ ಸೂರ್ಯಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ನೇರವಾಗಿ ಬಿದ್ದರೆ, ದಕ್ಷಿಣಾರ್ಧಗೋಳದಲ್ಲಿ ಬೇಸಿಗೆ ಕಾಲ ಇದ್ದರೆ ಉತ್ತರಾರ್ಧಗೋಳದಲ್ಲಿ ಏನಾಗಿರ್ತದೆ, ಚಳಿಗಾಲ ಇರ್ತದೆ. ಈಗ ನಾವು ಸೆಪ್ಟೆಂಬರಲ್ಲಿ ಇದ್ದೀವಿ, ಸೆಪ್ಟೆಂಬರ್ ಅಕ್ಟೋಬರ್ ಹೋದ್ವಿ ಅಂತಂದರೆ ಮುಂದೆ ನವಂಬರ್ ಡಿಸೆಂಬರ್ ಜನವರಿ ಅವಧಿ ಏನಾಗಿರ್ತದೆ ಅಂದರೆ ನಮಗೆ ಚಳಿಗಾಲದ ಅವಧಿಯಾಗಿರ್ತದೆ. ಸರಿ ರೀ, ಇದು ಎದುರ ಆಧಾರದ ಮೇಲೆ ಹೇಳ್ಬೋದಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೆ ನಾವು ಇದನ್ನು ಗುರುತಿಸ್ಬೋದು. ಇದನ್ನು ನಾವು ಹಿಂದಿನ ಒಂದು ಅವಧಿಯಲ್ಲಿ ಮತ್ತೆ ನೋಡ್ತೀವಿ. ಇಲ್ಲಿ ಪ್ರಮುಖ ಅಕ್ಷಾಂಶಗಳನ್ನು ನಾವು ನೋಡೋದಾದರೆ, ಸೂರ್ಯನ ಕಿರಣಗಳು ಪೂರ್ಣವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳ್ತವೆ ಅಂತ ನಾವು ನೋಡೋದಾದರೆ, ಸೂರ್ಯನ ಕಿರಣಗಳು ಬೀಳದ ಪ್ರದೇಶಗಳಾದ 23.5 ಡಿಗ್ರಿ ಮತ್ತು 66 ಡಿಗ್ರಿ ರೇಖಾಂಶವರೆಗಿನ ಪ್ರದೇಶವನ್ನು ಸಮಶೀತೋಷ್ಣ ವಲಯ ನೋಟ್. ಈ ಬಾಗಿಲು ಏನು ಬರ್ತಲ್ಲ, 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆಯಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ 23 ಡಿಗ್ರಿ, ದಕ್ಷಿಣದಲ್ಲಿ 23 ಡಿಗ್ರಿ. ಈ ಭಾಗವನ್ನು ನಾವು ಏನು ಕರಿತೀವಿ ಅಂದರೆ ಇವೆರಡರ ಮಧ್ಯದಲ್ಲಿ ಬರ್ತಕ್ಕಂಥ ಭಾಗ ಇಲ್ಲಿದೆ ಅಲ್ರಿ, ಈ ಭಾಗ ಮತ್ತು ಈ ಭಾಗ. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಉಷ್ಣಾಂಶ ಅಂತ ಉಷ್ಣವಲಯ ಅಂತ ಕರಿತೀವಿ. ಯಾಕಂದ್ರೆ ಸೂರ್ಯ ನೇರವಾದ ಕಿರಣಗಳು ಈ ಪ್ರದೇಶ ಮೇಲೆ ಬೀಳ್ತಾವೆ. ಇನ್ನು 23.5 ಡಿಗ್ರಿಯಿಂದ ಉತ್ತರದಲ್ಲಿ 66.5 ಡಿಗ್ರಿ ಈ ಭಾಗ ಮತ್ತು ದಕ್ಷಿಣದಲ್ಲಿ 66.5 ಡಿಗ್ರಿ ಭಾಗ. ಇಲ್ಲಿ ಸೂರ್ಯ ನೇರವಾದ ಕಿರಣಗಳು ಇಲ್ಲಿ ಬೀಳೋದಿಲ್ಲ, ಹೀಗಾಗಿ ಈ ಭಾಗವನ್ನು ನಾವು ಏನು ಕರಿತೀವಿ ಅಂತಂದರೆ ಸಮಶೀತೋಷ್ಣವಲಯ ಅಂತ ಕರಿತೀವಿ. ಹೀಗೆ 66.5 ಡಿಗ್ರಿಯಿಂದ ಪೂರ್ತಿ ಮ್ಯಾಗ ಉತ್ತರದ ಧ್ರುವದವರೆಗೆ 90 ಡಿಗ್ರಿ ಅಕ್ಷಾಂಶವರೆಗೆ ಸೂರ್ಯನ ಒಂದು ಓರೆಯಾದ ಕಿರಣಗಳು, ಅತ್ಯಂತ ಓರೆಯಾದ ಕಿರಣಗಳು ಮತ್ತು ಅತಿ ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂಥ ಕಿರಣಗಳು ಅಲ್ಲಿ ಬೀಳೋದ್ರಿಂದ ಅದು ಎಲ್ಲ ಏನಾಗಿರುತ್ತೆ ಅಂದರೆ ಶೀತವಲಯವಾಗಿ ಮಾರ್ಪಡ್ತದೆ. ಹೀಗಾಗಿ ಇದನ್ನು ಮ್ಯಾಗಿನ ಒಂದು 66 ಡಿಗ್ರಿಯಿಂದ ಮೇಲ್ಭಾಗದ 90 ಡಿಗ್ರಿವರೆಗೆ ಬರ್ತಕ್ಕಂಥ ಭಾಗವನ್ನು ಉತ್ತರ ಶೀತವಲಯ ಅಂತ ಕರೆದ್ರೆ, ಇದನ್ನು ಕೆಳಗಿಂದನ್ನು ದಕ್ಷಿಣ ಶೀತವಲಯ ಅಂತ ನಾವು ಇದನ್ನು ಗುರುತಿಸ್ತೀವಿ. ಸರಿನಾ? ನೆಕ್ಸ್ಟ್, ಇನ್ನು ರೇಖಾಂಶಗಳು. ರೇಖಾಂಶಗಳಂದರೆ ಏನು? ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮೂಲಕ ಹಾಯ್ದು ಹೋಗುವ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳು ಅಂತ ನಾವು ಇದನ್ನು ಗುರುತಿಸ್ತೀವಿ. ರೇಖಾಂಶಗಳಂದರೆ ಏನು? ಇಲ್ಲಿ ನೋಡ್ರಿ, ಇದು ಉತ್ತರ ಧ್ರುವ, ತಳಗಿಲ್ಲಿ ದಕ್ಷಿಣ ಧ್ರುವ ಇದೆ. ಇಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಸೇರಿಸ್ತಕ್ಕಂಥ ಇವು ಕಾಲ್ಪನಿಕ ರೇಖೆಗಳಿಗೆ ನಾವೇನು ಕರಿತೀವಿ? ರೇಖಾಂಶಗಳು. ತಿಳಿತಾ ಇದು? ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಸೇರಿಸ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳು ಅಂತ ನಾವು ಇದನ್ನು ಕರಿತೀವಿ. ಹಾಗಾದರೆ ರೇಖಾಂಶಗಳ ಆಧಾರವಾಗಿ ನೋಡೋದಾದರೆ ಎಲ್ಲ ರೇಖಾಂಶಗಳು ಒಂದೇ ರೀತಿಯಾಗಿರ್ತವೆ. ಎಲ್ಲ ರೇಖಾಂಶಗಳು ಉದ್ದ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಸೇರಿಸೋದ್ರಿಂದ ಎಲ್ಲ ಕಡೆ ಸೇಮ್ ಹಿಂಗೆ ಬಂದಿರ್ತವೆ, ಎಲ್ಲ ಹಿಂಗೆ ಜಾಳಿಗೆ ಹೆಣದಂಗೆ ಎಳೆದಿರ್ತದೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ. ಇವುಗಳಿಗೆ ಇನ್ನೊಂದು ಏನು ಕರಿತೀವಿ ಅಂದರೆ ಅರ್ಧವೃತ್ತಗಳು ಅಂತ ಕರಿತೀವಿ. ಅರ್ಧವೃತ್ತಗಳು ಅಂತ ಕರೆಯೋದ್ರಿಂದನೇ ನಾವು ಇದನ್ನೇನಂತ ಕರಿಬೋದು ಅಂತಂದರೆ ಉತ್ತರ ಪಶ್ಚಿಮಾರ್ಧಗೋಳದಲ್ಲಿ 180, ದಕ್ಷಿಣಾರ್ಧಗೋಳದಲ್ಲಿ 180, ಒಟ್ಟು 360 ರೇಖಾಂಶಗಳದಾವೆ. ಒಟ್ಟು ರೇಖಾಂಶಗಳು ಎಷ್ಟ್ರಿ? 360. ಮತ್ತು ಈ ರೇಖಾಂಶ ಎಣಿಕೆ ಆರಂಭ ಆಗೋದು ಎಲ್ಲಿದೆ ಅಂತಂದರೆ ಗ್ರೀನಿಚ್ಚಿನಿಂದ. ಈಗ ನಾವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲೇನು ಪ್ರಧಾನ ರೇಖಾಂಶ ಅಂತ ಗುರುತಿಸ್ತೀವಲ್ಲ 0 ಡಿಗ್ರಿ, ಇದು ಇಂಗ್ಲೆಂಡಿನ ಗ್ರೀನಿಚ್ ಪಟ್ಟಣದ ಮೇಲೆ ಹಾಯ್ದೋಗ್ಯದ. ಇಲ್ಲಿದ್ದೀನಿ ಅಳಿಲಕ್ಕೆ ಸ್ಟಾರ್ಟ್ ಮಾಡ್ಯಾರ ಇದನ್ನು. ಇದಕ್ಕೆ ಏನು ಕರಿತೀವಿ ಅಂದರೆ ಪ್ರಧಾನ ರೇಖಾಂಶ. ಯಾವುದಿದು? ಗ್ರೀನಿಚ್ ರೇಖಾಂಶ, ಗ್ರೀನ್ವಿಚ್. ಇಂಗ್ಲೆಂಡಿನ ಗ್ರೀನಿಚ್ ಪಟ್ಟಣದ ಮೇಲೆ ಹಾಯ್ದೋಗಿರೋದ್ರಿಂದ ಇದನ್ನು ಗ್ರೀನಿಚ್ ರೇಖಾಂಶ ಅಥವಾ ಪ್ರಧಾನ ರೇಖಾಂಶ ಅಂತ ಇದನ್ನು ಕರೀತಾರೆ. ಈ ರೇಖಾಂಶದಿಂದ ಈ ಕಡೆ ಇರ್ತಕ್ಕಂಥವೆಲ್ಲ ಇವೇನಾಗಿರ್ತವೆ? ಪೂರ್ವ ರೇಖಾಂಶಗಳಾಗಿದ್ದರೆ ಈ ಕಡೆ ಎಡಗಡೆ ಇರ್ತಕ್ಕಂಥವೆಲ್ಲ ಏನಾಗಿರ್ತವೆ? ಪಶ್ಚಿಮ ರೇಖಾಂಶಗಳಾಗಿರ್ತವೆ. ಅರ್ಥ ಆಯ್ತು ರೀ? ಎಡಕ್ಕಿರವು
ಗ್ರೀನಿಚ್ ರೇಖೆಯಿಂದ ಎಡಗಡೆ ಇರತಕ್ಕಂಥ ಪಶ್ಚಿಮ ರೇಖಾಂಶಗಳಾದರೆ ಪೂರ್ವದಲ್ಲಿರ್ತಕ್ಕಂಥವೆಲ್ಲ ಪೂರ್ವ ರೇಖಾಂಶಗಳು. ಇಲ್ಲಿಂದ ಆರಂಭ ಆಗಿ ಈ ಕಡೆಯಿಂದ ಹಿಂಗೆ ಎಣಿಸ್ಕೋತ ಹೋಗ್ಬೋದು, ಈ ಕಡೆಯಿಂದ ಈ ಕಡೆ ಎಣಿಸ್ಕೋತ ಹೋಗ್ಬೋದು. ಪೂರ್ತಿ ಹಿಂಗೆ ರೌಂಡ್ ಹಾಕಿ ಇಲ್ಲಿಂದ ಆರಂಭ ಆಗ್ತಾವೆ, ಹಿಂಗೆಲ್ಲ ಬಂದು ಎರಡೂ ಬಂದು ಏನಾಗ್ತಾವೆ, ಲಾಸ್ಟ್ ಹಿಂದೆ ಬಂದು ಇದ್ರ 0 ಡಿಗ್ರಿ ಐತಲ್ಲ ಅದ್ರ ಅಪೋಸಿಟ್ ಬಂದು ಇಲ್ಲಿ ಹಿಂದೆ ಬಂದು ಕೂಡ್ತಾವೆ. ಆವಾಗ ಇದು ಎಷ್ಟನೇ ರೇಖಾಂಶ ಆಗಿರ್ತದೆ? 180ನೇ ರೇಖಾಂಶ ಆಗಿರ್ತದೆ. ಹೀಗೆ ಒಟ್ಟು ರೇಖಾಂಶಗಳು ಎಷ್ಟು ಅಂತಂದರೆ 360 ರೇಖಾಂಶಗಳು ಅಂತ ನಾವಿಲ್ಲಿ ಗುರುತಿಸ್ಬೋದು, ಸರಿನಾ? ಈಗ ನಾವು ನೋಡೋದಾದರೆ ರೇಖಾಂಶಗಳು ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಅವುಗಳ ಅಂತರ ಏನಾಕೋ ತೊಕ್ಕದೆ ಕಡಿಮೆ ಹಾಕೋ ತೊಕ್ಕದೆ, ಎಲ್ಲ ಗೋಳೆ ಹಾಕೋತ ಲಾಸ್ಟಿಗೆ ಹೋಗಿ ಒಂದೇ ಕಡೆ ಸೇರಿಬಿಡ್ತಾವೆ. ಮೊದಲು ಹಿಂಗೆ ದೊಡ್ಡದಾಗಿ ಬಂದಿರ್ತಾವೆ, ಮ್ಯಾಗ ತುದಿಗೆ ಹೋಗಿ ಒಂದೇ ಕಡೆ ಕೂಡಿಬಿಡ್ತಾವೆ. ಹೀಗಾಗಿ ಧ್ರುವದ ಕಡೆಗೆ ಹೋದಂತೆ ಕಡಿಮೆ ಆಗಿ ಧ್ರುವ ಬಿಂದುವಿನಲ್ಲಿ ಎಲ್ಲ 360 ರೇಖಾಂಶಗಳು ಏನಾಗ್ತಾವೆ ಸಂಧಿಸ್ತಾವೆ, ಉತ್ತರ ಧ್ರುವ ಮತ್ತು ತಳಗೆ ಬಂದು ದಕ್ಷಿಣ ಧ್ರುವವನ್ನು ಸೇರಿಸ್ತಾವೆ. ಹೀಗೆ ಎರಡು ರೇಖಾಂಶಗಳು ಸಮಭಾಜಕ ವೃತ್ತ ರೇಖೆಯಲ್ಲಿ ಇದ್ದಾಗ ಮಾತ್ರ, ಸಮಭಾಜಕ ವೃತ್ತ ರೇಖೆಯಲ್ಲಿ ಇದ್ದಾಗ ಮಾತ್ರ ಇವುಗಳ ಅಂತರ ಏನಾಗಿರುತ್ತೆ ಅಂದರೆ 111 ಕಿಲೋಮೀಟರ್ ಆಗಿರ್ತದೆ. ಮ್ಯಾಗ ಹೋದಂಗೆ ಏನು ಸಮೀಪ ಹಾಕೋ ಸಮೀಪ ಹಾಕೋತೋಗಿ ಇಲ್ಲಿ ಕೂಡಿಬಿಡ್ತಾವೆ, ಆವಾಗ ಏನಾಗ್ತದ್ರೆ ಅಂತರ ಕಡಿಮೆ ಹಾಕೋತೋಗಿ 0 ಬಿಂದುವಿನಲ್ಲಿ ಸೇರ್ತಾವೆ, ಉತ್ತರಾರ್ಧಗೋಳದಲ್ಲಿ ಮತ್ತು ದಕ್ಷಿಣಾರ್ಧಗೋಳದಲ್ಲಿ. ಇವುಗಳ ಅಂತರ ಸಮಭಾಜಕ ವೃತ್ತದಲ್ಲಿ ಎಷ್ಟಿರ್ತದೆ ಅಂತಂದರೆ ಇಲ್ಲಿ ಇವುಗಳ ಅಂತರ ಇಲ್ಲಿ ಎಷ್ಟಿರ್ತದೆ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 110 ಕಿಲೋಮೀಟರ್ ಅಲ್ಲಿ ಅಂತರ ಇರ್ತದೆ. ಇದರ ಆಧಾರದ ಮೇಲೆ ನಾವು ಸಮಯವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಭೂಮಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಚಲಿಸಲಿಕ್ಕೆ 4 ನಿಮಿಷ ಬೇಕು ಅಂದರೆ ಭೂಮಿ 4 ನಿಮಿಷದಲ್ಲಿ 111 ಕಿಲೋಮೀಟರ್ ಚಲಿಸ್ತದೆ. ಅಂದರೆ ಭೂಮಿ ಒಂದು ಸುತ್ತನ್ನು ತನ್ನ ಮೈ ಸುತ್ತನ್ನು ತಿರುಗಲಿಕ್ಕೆ 24 ಗಂಟೆಗಳು ಬೇಕು. ಅಂದರೆ 360 ರೇಖಾಂಶಗಳನ್ನೆಲ್ಲ ಏನು ಮಾಡಬೇಕು, ಅದು ರೌಂಡ್ ಹಾಕಬೇಕು. 360 ರೇಖಾಂಶಗಳಿಗೆ ನೀವು ಒಂದು ರೌಂಡ್ ಹಾಕಿದಾಗ ಒಂದು ದಿನ ಆಗ್ತದೆ. ಒಂದು ದಿನ ಆಗಬೇಕಂದ್ರೆ 24 ಗಂಟೆ ಬೇಕು. ಹೀಗೆ ಒಂದು ರೇಖಾಂಶ ಮತ್ತೊಂದು ರೇಖಾಂಶದಿಂದ ಚಲಿಸಲಿಕ್ಕೆ ಸಮಭಾಜಕ ವೃತ್ತದಲ್ಲಿ ಎಷ್ಟು ನಿಮಿಷ ಅಂದರೆ 4 ನಿಮಿಷ. ಅಂದರೆ ಒಂದು ತಾಸಿಗೆ ಎಷ್ಟು ರೇಖಾಂಶವನ್ನು ದಾಟ್ತದೆ ರೀ? ಅದು 15 ರೇಖಾಂಶ. 15 ನಾಲ್ಕಲೇ ಎಷ್ಟು ಆಯ್ತು? 60 ಆಯ್ತಲ್ಲ. ಹಂಗೆ 360 ರೇಖಾಂಶವನ್ನು ದಾಟಲಿಕ್ಕೆ ಅದಕ್ಕೆ ಎಷ್ಟು ಬೇಕಾಗ್ತದಂದರೆ 24 ಗಂಟೆಗಳು ಬೇಕಾಗ್ತದೆ. ನೀವು 360 ಒಂದು ತಾಸಿಗೆ 15 ರೇಖಾಂಶಗಳನ್ನು ದಾಟ್ತದೆ ಅಂದರೆ 15 ರೇಖಾಂಶ ದಾಟಿದಾಗ ಒಂದು ತಾಸು ಆಗ್ತದೆ. ಅಂದರೆ 360 ರೇಖಾಂಶ ದಾಟ್ಬೇಕಂದ್ರೆ 360/15 ತೊಡೆದು ನೋಡ್ರಿ, ಅಲ್ಲಿ 24 ಬರ್ತದೆ. ಅಂದರೆ ಭೂಮಿ ಒಂದು ಸುತ್ತನ್ನು ಪೂರ್ಣ ಹಾಕಬೇಕು ಅಂತಂದರೆ 24 ಗಂಟೆಗಳು ಬೇಕು ತನ್ನ ಮೈಸುತ್ತ. ಇದನ್ನು ನಾವು ಏನು ಕರಿತೀವಿ ಅಂದರೆ ದಿನ ಅಂತ ಕರಿತೀವಿ, ಅಥವಾ ಸೌರ ದಿನ ಅಂತ ಕರಿತೀವಿ. ಹೀಗೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಈ ಪ್ರತಿ 15 ಇಲ್ಲಿ ಹೇಳಿದ್ದಾರೆ ನೋಡಿರಿ, ನಾನು ಆಲ್ರೆಡಿ ಮೊದಲೇ ಹೇಳಿಬಿಟ್ಟಿನಿ. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷ ಆಗ್ತದರೆ ಪಶ್ಚಿಮದಿಂದ ಭೂಮಿ ಪೂರ್ವಕ್ಕೆ ಚಲಿಸುವ ವೇಳೆ ಹೆಚ್ಚಾಗ್ತಾ ಹೋಗ್ತದೆ. ಹೌದ್ರಾ? ಯಾಕಂದರೆ ಸೂರ್ಯ ಉದಯಿಸುವುದಲ್ಲಿ ಪೂರ್ವ ಭಾಗದಲ್ಲಿ ಉದಯಿಸ್ತಾನೆ. ಅಂದರೆ ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಚಲಿಸ್ತದೆ? ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸೋದ್ರಿಂದ ಪೂರ್ವ ಭಾಗದಲ್ಲಿದ್ದವರಿಗೆ ಮೊದಲು ಬೆಳಕಾಗ್ತದೆ, ಆಮೇಲೆ ಇದ್ದವರಿಗೆ ಹಿಂದಿದ್ದವರಿಗೆ ಲೇಟಾಗಿ ಬೆಳಕಾಗ್ತದೆ. ಸರಿ, ನಮ್ಮ ಮುಂಜಾನೆ ಸೂರ್ಯೋದಯ ಆಗಿತ್ತಂದರೆ ಈ ಕಡೆ ಇರಲಿ, ಪೂರ್ವ ಭಾರತದಲ್ಲಿ ಈ ಕಡೆ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯೋದಯ ಆದ 2 ತಾಸಿಗೆ ಗುಜರಾತೊಳಗೆ ಸೂರ್ಯೋದಯ ಆಗ್ತದೆ. ಸೂರ್ಯ ಅರುಣಾಚಲ ಪ್ರದೇಶದಲ್ಲಿ ಹುಟ್ಟಿದ 2 ತಾಸು ನಂತರ ಗುಜರಾತ್ನಲ್ಲಿ ಸೂರ್ಯೋದಯ ಆಗ್ತದೆ. ಯಾಕೆ ಹಿಂಗಾಗ್ತದೆ ಅಂತಂದರೆ ಭೂಮಿ ನಮ್ಮ ಭಾರತ ಈ ದಂಡಿದ ಈ ದಂಡಿಗೆ ಬರ್ಬೇಕಂದ್ರೆ 30 ರೇಖಾಂಶಗಳು ದಾಟಬೇಕು. ಅಂದರೆ 30 ರೇಖಾಂಶಗಳು ಅಂದರೆ 15 ರೇಖಾಂಶಕ್ಕೆ 1 ತಾಸು ಅಂದರೆ ಇಲ್ಲಿ 2 ತಾಸು. ಅಂದರೆ ಪೂರ್ವದಕ್ಕೆ ಹೋದಂಗೆ ಟೈಮ್ ಏನಾಕೋದ್ಬೇಕು, 0 ಡಿಗ್ರಿಯಲ್ಲಿ ಎಷ್ಟು ಟೈಮ್ ಆಗಿರ್ತದೆ? ಮಧ್ಯಾಹ್ನ 12 ಗಂಟೆ ಆಗಿತ್ತು ಇಟ್ಕೊಡ್ರಿ. 0 ಡಿಗ್ರಿಯಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತಂದ್ರೆ ನೋಡ್ರಿ, ಇದು 0 ಡಿಗ್ರಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ 12 ಗಂಟೆ ಆಗಿತ್ತಂದ್ರೆ ಇಲ್ಲಿ ರೇಖಾಂಶ ಒಂದದ, ಇಲ್ಲೊಂದು ರೇಖಾಂಶ ಅದ, ಇಲ್ಲೊಂದು ರೇಖಾಂಶ ಅದ. ಇಲ್ಲಿ 12 ಗಂಟೆ ಆದಾಗ ಇಲ್ಲಿ ಏನಾಗಿರ್ತದೆ, 12 ಗಂಟೆ 4 ನಿಮಿಷ ಆಗಿರ್ತದೆ. ಯಾಕಂದರೆ ಇದು ಪೂರ್ವದಲ್ಲಿ ಇದು ಆಲ್ರೆಡಿ ಸೂರ್ಯನ ಎದುರಿಗೆ ಬಂದು ಹೋಗಿಬಿಟ್ಟಿರ್ತದೆ. ಈಗ ಇಲ್ಲಿ 12 ಗಂಟೆ 8 ನಿಮಿಷ ಆಗಿರ್ತದೆ, ಇಲ್ಲಿ 12 ಗಂಟೆ 12 ನಿಮಿಷ ಆಗಿರ್ತದೆ. ಸರಿ ರೀ, ಇನ್ನು ಕಡೆ ಹಿಂದೆ ಇರ್ತಾರಲ್ಲ ಇವ್ರಿಗೆ ಏನಾಗಿರ್ತದೆ, 4 ನಿಮಿಷ ಕಡಿಮೆ ಇರ್ತದೆ. ಇಲ್ಲಿ 11:56 ಆಗಿರ್ತದೆ ಇಲ್ಲಿದ್ದವ್ರಿಗೆ, ಇಲ್ಲಿ 11:52 ಆಗಿರ್ತದೆ, 11:48 ಆಗಿರ್ತದೆ, 11:44 ಆಗಿರ್ತದೆ. ನೆಕ್ಸ್ಟ್ ಅದರಿಂದ ಬಂದರೆ 11:40 ಆಗಿರ್ತದೆ. ಅಂದರೆ ಪಶ್ಚಿಮದಲ್ಲಿ 4 ನಿಮಿಷ ಪ್ರತಿ ರೇಖಾಂಶಕ್ಕೆ 4 ನಿಮಿಷ ಕಡಿಮೆ ಹಾಕೋದು ಬರಬೇಕು, ಪೂರ್ವದಲ್ಲಿ 4 ನಿಮಿಷ ಹೆಚ್ಚಾಕೋತ ಹೋಗ್ಬೇಕು. ಆಲ್ರೆಡಿ ಆ ಸೂರ್ಯನ ಎದುರಿಗೆ ಬಂದು ಹೋಗಿರ್ತದೆ ಅದು, ಸರಿನಾ? ರೈಟ್. ನೆಕ್ಸ್ಟ್
ಅಕ್ಷಾಂಶ ಮತ್ತು ರೇಖಾಂಶಗಳ ವೇಳೆಯನ್ನು ನಾವು ನೋಡೋದಾದರೆ ಇಲ್ಲಿದೆ ನೋಡಿರಿ, ಜೀರೋ ಡಿಗ್ರಿ ರೇಖಾಂಶ ಇಲ್ಲಿದೆ. ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಬಿಡೋಣ, ಇದು ಮುಗಿದು ಬಿಡ್ತದೆ. ಜೀರೋ ಡಿಗ್ರಿ ರೇಖಾಂಶ, ಇಲ್ಲಿ ರೇಖಾಂಶಗಳದಾವೆ ಈ ಕಡೆ ಎಲ್ಲ. ಪ್ರತಿ ರೇಖಾಂಶಕ್ಕೆ ನಾಲ್ಕು ನಿಮಿಷ ಇವರು ಪ್ಲಸ್ ಮಾಡ್ಕೋತ ಹೋಗ್ಬೇಕು ಇವೆಲ್ಲ, ಇವೇನಲ್ಲ ಪ್ಲಸ್ ಆಗ್ತಾವೆ ಸರಿನಾ. ಈ ಕಡೆ ಏನದಾವಲ್ಲ ಇವೇನಾಗಿರ್ತಾವೆ, ಪ್ರತಿ ರೇಖಾಂಶಕ್ಕೆ ಈ ಜೀರೋ ಡಿಗ್ರಿ ರೇಖಾಂಶದಿಂದ ಏನಾಗ್ತಾವೆ ಮೈನಸ್ ಹಾಕೋತ ಬಂದಿರ್ತಾವೆ. ಯಾಕಂದ್ರೆ ಇನ್ನು ಮ್ಯಾಗ ಸೂರ್ಯನ ಎದುರಿಗೆ ಬರ್ತಾವೆ ಇವು, ಆಲ್ರೆಡಿ ಸೂರ್ಯನ ದಾಟಿ ಮುಂದೆ ಹೋಗ್ಯಾವೆ ಈಗ. ಅಂದರೆ ಪ್ರತಿ ರೇಖಾಂಶ ಸೂರ್ಯನ ಎದುರಿಗೆ ಬಂದಾಗ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ಪೂರ್ವದ ಕಡೆಗೆ ಇರ್ತಕ್ಕಂಥ ಭಾಗಗಳು ಎಷ್ಟು ರೇಖಾಂಶದಲ್ಲಿ ಜೀರೋ ಡಿಗ್ರಿಯಿಂದ ಮುಂದಿದಾವೋ ಅಷ್ಟು 4 ನಿಮಿಷ ಆ್ಯಡ್ ಹಾಕೋತ ಹೋಗಬೇಕು ಸರಿನಾ. ಹೀಗಾಗಿ ಪ್ರಪಂಚದ ಸಮಯವನ್ನು ನಿರ್ಧಾರ ಮಾಡಲಿಕ್ಕೆ ಈ ರೇಖಾಂಶಗಳನ್ನು ಗುರುತಿಸ್ತಾರೆ. ಇಲ್ಲಿ ಟೈಮ್ ಜೋನ್ ಅಂತ ಇರ್ತದೆ, ರೇಖಾಂಶ ವಲಯಗಳು ಅಂತ ಕರಿತೀವಿ. ಪ್ರತಿ 15 ರೇಖಾಂಶಕ್ಕೆ 1 ಗಂಟೆ, ಪ್ರತಿ 15 ರೇಖಾಂಶಕ್ಕೆ 1 ಗಂಟೆ ಆದರೆ ಇಲ್ಲಿ ಹದಿನೈದು ರೇಖಾಂಶಕ್ಕೆ ಒಂದು ವೇಳಾ ವಲಯ ಆದರೆ 360/15 ಮಾಡಿದ್ವಿ ಅಂದರೆ 24 ವೇಳಾ ವಲಯಗಳದವು. ಟೈಮ್ ಜೋನ್ಗಳು ಎಷ್ಟಿದಾವೆ ರೀ? 24 ವೇಳಾ ವಲಯಗಳದವು. ಪ್ರಪಂಚದ ವೇಳಾ ವಲಯಗಳೆಷ್ಟು? 24 ವೇಳಾ ವಲಯಗಳದವು ಅಂತ ಹೇಳ್ಬೋದು. ಹೀಗಾಗಿ ಕೆಲವೊಂದು ದೊಡ್ಡ ದೇಶಗಳಲ್ಲಿ ವೇಳಾ ವಲಯಗಳ ಸಂಖ್ಯೆ ಹೆಚ್ಚಿಗೆ ಇರ್ತದೆ. ನೋಡಿ, ಸ್ಥಾನಿಕ ವೇಳೆ ಅಂದರೆ ಏನು? ಯಾವ ರೇಖಾಂಶ ನೇರವಾಗಿ ಸೂರ್ಯನ ಎದುರಿಗೆ ಬಂದಿರ್ತದೋ ಅವಾಗ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ಈಗ ಉದಾಹರಣೆಗೆ ಭಾರತದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅಂತ ಇಟ್ಕೊಟ್ರಿ, ಅವಾಗ ಸೂರ್ಯ ನೇರವಾಗಿ ನಮ್ಮ ಭಾರತ ಮೇಲೇ ಇರ್ತಾನೆ, ಅವಾಗ ನಮಗೆ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ಇದಕ್ಕೆ ನಾವೇನು ಕರಿತೀವಿ? ಸ್ಥಾನಿಕ ವೇಳೆ ಅಂತ ಕರಿತೀವಿ. ಹೀಗೆ ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಗುಣವಾಗಿ ನಾವು ಅದನ್ನು ಹೇಳ್ಬೋದು. ಇಲ್ಲಿ 12 ಗಂಟೆ ಆಗಿದೆ ಅಂತ ಇಟ್ಕೊಟ್ರಿ, ಮಧ್ಯಾಹ್ನ 12 ಗಂಟೆಗೆ ನಮಗಿಲ್ಲಿ ಮುಳುಸೊಳಗಿ ಮ್ಯಾಗ ಸೂರ್ಯನ ಬಿಸಿಲು ಬಿದ್ದದ, 12 ಗಂಟೆ ಆಗ್ಯದ. ಈ ಕಡೆ ಹೋದ್ವಿ ಅಂತಂದ್ರೆ 100 ಕಿಲೋಮೀಟ್ರ್ ಕಡೆ ಹೋದಾಗ ಅವ್ರಿಗೆ 4 ನಿಮಿಷ, 12 ಗಂಟೆ 4 ನಿಮಿಷ ಆಗಿರ್ತದೆ ಅವ್ರಿಗೆ. ಈ ಕಡೆ ಇದ್ದವ್ರಿಗೆ ಏನಾಗಿರ್ತದ್ರಿ? ನಾವು ಇಲ್ಲದೀವಿ ಸದ್ದು, ಮುಳುಸೊಳಗಿ ಅವ್ರು ಇಲ್ಲದೀವಿ, ಇವ್ರಿಗೆ 4 ನಿಮಿಷ ಕಡಿಮೆ ಆಗಿರ್ತದೆ. ಇವ್ರಿಗೆ ಎಟ್ಟಾಗಿರೋ ಟೈಮ 11 ಗಂಟೆ 56 ನಿಮಿಷ ಆಗಿರ್ತದೆ ಹಿಂದಿದ್ದವ್ರಿಗೆ. ನಮ್ಮನ್ನು ದಾಟಿ ಮುಂದಿದ್ದವ್ರಿಗೆ, ಮುಂದಿನ ರೇಖಾಂಶ ಮ್ಯಾಗಿದ್ದವ್ರಿಗೆ, ನಮಗಿಂತ ಮುಂದಿನ ರೇಖಾಂಶ ಮೇಲೆ ಇದ್ದವ್ರಿಗೆ 4 ನಿಮಿಷ ಪ್ಲಸ್ ಆಗಿರ್ತದೆ. ಅರ್ಥ ಆಯ್ತಾ? ಹೀಗೆ ಇದಕ್ಕೇನು ಕರಿತೀವಿ ನಾವು? ಸ್ಥಾನಿಕ ವೇಳೆ. ಯಾವಾಗ ಸೂರ್ಯನ ಎದುರಿಗೆ ಬಂದಿರ್ತದೆ ಅದರ ಆಧರಿಸಿ ಮಧ್ಯಾಹ್ನ ಸರಿಯಾಗಿ 12 ಗಂಟೆ ಆಗಿರ್ತದೆ. ಹೀಗೆ ಪ್ರಪಂಚದ ಸಮಯದ ವ್ಯತ್ಯಾಸವನ್ನು ಹೋಗಲಾಡಿಸಲಿಕ್ಕೆ ಪ್ರಮಾಣಿತ ವೇಳೆಯ ಒಂದು ಅರಿವನ್ನು ಮೂಡಿಸಿದರು. ನೋಡಿ, ಸ್ಥಾನಿಕ ವೇಳೆ ಮಧ್ಯಾಹ್ನ 12 ಗಂಟೆ, ಸೂರ್ಯನ ಬಿಸಿಲು ನೇರವಾಗಿ ಈ ಭಾಗದ ಮೇಲೆ ಬೀಳ್ತಿರ್ತದೆ. ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಹೊಂದಿರ್ತದೆ. 360 ರೇಖಾಂಶ ಅದಾನಂದ್ರೆ ಪ್ರತಿ ರೇಖಾಂಶನೂ ಸೂರ್ಯನ ಎದುರಿಗೆ ಒಂದು ಸಲ ಬಂದು ಹೋಗಬೇಕಲ್ಲ ರೌಂಡ್ ತಿರುಗಾಗ. ಒಂದು ರೇಖಾಂಶಕ್ಕೆ ಒಂದು ಗಡಿಯಾರ ಅಂದ್ರೆ ಎಷ್ಟು ಗಡಿಯಾರ ಇಡಬೇಕಾಗ್ತಿತ್ತು ರೀ? ಇಡೀ ಪ್ರಪಂಚದಲ್ಲಿ 360 ಗಡಿಯಾರಗಳು ಬೇಕಾಗ್ತಿತ್ತು. ಹೀಗಾಗಿ ತನ್ನದೇ ಆದ ಪ್ರತಿ ರೇಖಾಂಶ ತನ್ನದೇ ಆದ ವೇಳೆಯನ್ನು ಹೊಂದಿರೋದ್ರಿಂದ ಎಷ್ಟು ಸ್ಥಾನಿಕ ವೇಳೆಗಳದಾವಪ್ಪ ಅಂತಂದರೆ 360 ಸ್ಥಾನಿಕ ವೇಳೆಗಳದಾವು. ಎಷ್ಟದಾವೆ ರೀ? 360 ಸ್ಥಾನಿಕ ವೇಳೆಗಳು ಇದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ನಾವು ನೋಡೋಣ, ಈ ಭಾರತದ ಒಂದು ಸಮಯವನ್ನು ನೋಡೋದಾದರೆ ಇಲ್ಲಿದೆ ನೋಡ್ರಿ, ಇಲ್ಲಿ ಕಾಣಿಸ್ತಲ್ಲ ಈ ಗೆರೆ, ಇದು ನೀಲಿ ಗೆರೆ. ಇದು ಈ ಗೆರೆ ಏನಂದರೆ ಭಾರತ ಪ್ರಮಾಣಿತ ವೇಳೆಯನ್ನು ಹೇಳುವಂಥ ರೇಖಾಂಶ. ಇದು 82.5 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದೆ ಅಂತ ಹೇಳ್ಬೋದು. 82.5 ಡಿಗ್ರಿ ಪೂರ್ವ ರೇಖಾಂಶ. ಇದಕ್ಕೆ ಇನ್ನೊಂದು ಹೆಸರು ಅಲಹಾಬಾದ್ ರೇಖಾಂಶ ಅಂತ ನಾವು ಕರೀತಾರೆ. ಇಲ್ಲಿದೆ ನೋಡಿ, ಅಲಹಾಬಾದ್ನಲ್ಲಿ ಒಂದು ದೂರದರ್ಶನ ಕೇಂದ್ರ ಇರುತ್ತದೆ. ಆ ಕೇಂದ್ರ ಒಂದು ಜಾಹೀರಾತು ನೀಡುತ್ತದೆ, ಅದರಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಹೊಸ ಸಿನಿಮಾ ಪ್ರದರ್ಶನವಿದೆ ಎಂದು ಪ್ರಕಟಿಸುತ್ತಾರೆ. ಅಲಹಾಬಾದ್ನಾಗೆ ಹೇಳ್ತಾರೆ. ಅದಕ್ಕಾಗಿ ಆಸಾಮಿನ ಗುವಾಹತಿಯಿಂದ ಗುಜರಾತಿನ ಕಚ್ಚಿವರೆಗೆ ಜನ ಸಿನಿಮಾ ನೋಡಲು ತಯಾರಾಗಿರುತ್ತಾರೆ. ಪ್ರತಿ ರೇಖಾಂಶ ಅಂದರೆ ನಮ್ಮ ದೇಶಗಳು 30, ಈ ದಂಡಿದಿಂದ ಈ ದಂಡಿತನ 30 ರೇಖಾಂಶಗಳದಾವೆ ಅಂದ್ರೆ ನಾವು ಎಷ್ಟು ಗಡಿಯಾರ ಕಟ್ಕೋಬೇಕಾಗ್ತಿತ್ತು ರೀ? ಸ್ಥಾನಿಕ ವೇಳೆಯನ್ನು ನೋಡೋದಾದರೆ 30 ಗಡಿಯಾರ ಕಟ್ಕೋಬೇಕಾಗ್ತಿತ್ತು. ನಾವು 30 ಗಡಿಯಾರ ಕಟ್ಕೊಂಡಿವನ ಇಲ್ಲ, 1 ಗಡಿಯಾರ ಕಟ್ಕೊಂಡಿವಿ. ಅಂದರೆ ಯಾವುದೇ ಒಂದು 15 ರೇಖಾಂಶಕ್ಕೆ 1 ಪ್ರಮಾಣಿತ ವೇಳೆಯನ್ನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಜೋನ್ ಅಂತ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಟೈಮ್ ಜೋನ್ ಅಂತೇಳಿ. ಹೀಗಾಗಿ ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ
ಇಲ್ಲಿ ಆಕಾಶವಾಣಿಯವ್ರು ಹೇಳ್ಯಾರ ಅಲಹಾಬಾದ್ನವ್ರು ಪಿಕ್ಚರ್ ಅದು ನಾಳೆಗೆ ಒಂದು ಚಲೋ ಪಿಕ್ಚರ್ ಅದ. ಇಲ್ಲಿ ನೋಡಿದ್ರೆ ಇವರಿಗೆ ಇಲ್ಲಿ 12 ಗಂಟೆ ಆದಾಗ ಇವ್ರಿಗೆ 11 ಗಂಟೆ ಆಗಿರ್ತದೆ. ಇವರಿಗೆ 1 ಗಂಟೆ ಆಗಿರ್ತದೆ, ಇವರಿಗೆ 11 ಗಂಟೆ ಆಗಿರ್ತದೆ. ಗುಜರಾತ್ನಾಗ 11 ಗಂಟೆ ಆಗಿರ್ತದೆ, ಅಲಹಾಬಾದ್ನಾಗ 12 ಗಂಟೆ ಆಗಿರ್ತದೆ, ಆಸ್ಸಾಂ ಒಳಗೆ ಅರುಣಾಚಲ ಪ್ರದೇಶ ಒಳಗೆ ಮಧ್ಯಾಹ್ನ 1 ಗಂಟೆ ಆಗಿರ್ತದೆ. ಮತ್ತು ಯಾವ ಟೈಮ್ಗೆ ಟಿ ವಿ ಹಚ್ಚಿ ಪಿಕ್ಚರ್ ನೋಡ್ಬೇಕು ನಾವು? ಈ ಗೊಂದಲವನ್ನು ಹೋಗಲಾಡಿಸ್ಲಿಕ್ಕೆ ಒಂದೊಂದು ದೇಶಗಳು ತಮ್ಮದೇ ಆದ ಪ್ರಮಾಣಿತ ವೇಳೆಯನ್ನು ಮಾಡಿಕೊಂಡು ಏನು ಮಾಡೋದು, ಇವರು 11 ಗಂಟೆ ಆದರೂ ಸದ್ಯ ಟೈಮನ್ನು ಏನು ಮಾಡಬೇಕು, ಅಲಹಾಬಾದ್ನಾಗ 12 ಗಂಟೆ ಆಗ್ಯದಲ್ಲ ಅದ್ರ ಪ್ರಕಾರ ಟೈಮನ್ನು ಸೆಟ್ ಮಾಡ್ಕೋಬೇಕು. ಇವರು ಮಧ್ಯಾಹ್ನ 1 ಗಂಟೆ ಆಗಿದ್ದರೂ ಗಡಿಯಾರ ಹಿಂದೆ ತೊಗೊಂಡು ಬಂದು ಈ ಅಲಹಾಬಾದ್ ರೇಖಾಂಶದ ಟೈಮ್ ಪ್ರಕಾರನೇ ತಮ್ಮ ಗಡಿಯಾರವನ್ನು ಸೆಟ್ ಮಾಡ್ಕೋಬೇಕು. ಹೀಗೆ ಇದಕ್ಕೆ ನಾವೇನು ಕರಿತೀವಿ ಅಂದರೆ ಪ್ರಮಾಣಿತ ವೇಳೆ ಅಂತ ಕರಿತೀವಿ. ನಾವು 30 ಗಡಿಯಾರ ಕಟ್ಕೊಳ್ಳೋ ಬದಲು ಕೈಯಾಗ ಒಂದೇ ಗಡಿಯಾರ ಕಟ್ಕೊಂಡಿರ್ತೀವಿ. ಯಾಕಪ್ಪ ಅಂತಂದರೆ ನಮ್ಮ ಭಾರತ ದೇಶದ ಪ್ರಮಾಣಿತ ವೇಳೆ ಅಂತ ತೋರಿಸ್ತಕ್ಕಂಥ ರೇಖಾಂಶ ಯಾವುದು, 82.5 ಡಿಗ್ರಿ ಪೂರ್ವ ರೇಖಾಂಶ. ಅದನ್ನು ನಾವೇನು ಕರಿತೀವಿ ಅಂತಂದರೆ ಪ್ರಮಾಣಿತ ವೇಳೆ ಅಂತ ಕರಿತೀವಿ. ಇಲ್ಲಿದೆ ನೋಡಿರಿ, 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಪ್ರಮಾಣಿತ ವೇಳೆಯನ್ನು ಹೇಳ್ತದೆ. ಇದು ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾಯ್ದು ಹೋಗಿದ್ದರಿಂದಾಗಿ ಇದಕ್ಕೆ ಅಲಹಾಬಾದ್ ರೇಖಾಂಶ ಅಂತ ಕರಿತೀವಿ. ಇದು ನಮ್ಮ ಇವರು ಹೆಂಗೆ ಟೈಮ್ ಸೆಟ್ ಮಾಡಿರ್ತಾರೆ, ಅಲಹಾಬಾದ್ ಅವ್ರ ಟೈಮ್ ಎಲ್ಲಿದ್ದು ನೋಡಿ ಸೆಟ್ ಮಾಡಿರ್ತಾರೆ. ನಾವು ಇಡೀ ಇಂಡಿಯಾದವರೆಲ್ಲ ಅಲಹಾಬಾದ್ ಟೈಮ್ ನೋಡಿ ಸೆಟ್ ಮಾಡ್ತೀವಿ, ಮತ್ತು ಅವ್ರು ಎಲ್ಲಿ ನೋಡಿ ಸೆಟ್ ಮಾಡಿರ್ತಾರೆ ಅಂದರೆ ಇಡೀ ಪ್ರಪಂಚದ ಎಲ್ಲ ದೇಶಗಳು ಇಂಗ್ಲೆಂಡಿನ ಗ್ರಿನಿಚ್ ಪಟ್ಟಣ 0 ಡಿಗ್ರಿ ರೇಖಾಂಶ ಆಗೋಗ್ಯದಲ್ಲ, ಆ ಗ್ರಿನಿಚ್ ರೇಖಾಂಶದಿಂದ ಎಷ್ಟು ಮುಂದದವು, 8 ರೇಖಾಂಶ ಮುಂದದವು, ಹಂಗೆ ಪ್ರತಿ ರೇಖಾಂಶಕ್ಕೆ 4 ನಿಮಿಷದಂತ ಹೆಚ್ಚು ಮಾಡ್ಕೋತ ಹೋಗ್ತಾರೆ. ಹಿಂಗೆ ನಮ್ಮ ದೇಶದ ಪ್ರಮಾಣಿತ ವೇಳೆ 82.5 ಡಿಗ್ರಿ ರೇಖಾಂಶ ಅಂದರೆ 82.84, ಯಾಕಂದ್ರೆ 1 ರೇಖಾಂಶ ಇನ್ನೊಂದು ರೇಖಾಂಶಕ್ಕೆ ಹೋಗ್ಲಿಕ್ಕೆ 4 ನಿಮಿಷ ಬೇಕು. ಹಂಗೆ 82.84 ಮಾಡಿದ್ವಿ ಅಂತಂದ್ರೆ 5 ಗಂಟೆ 30 ನಿಮಿಷ ಆಗ್ತದೆ. ಹೀಗಾಗಿ ನಮ್ಮದು ಇಂಗ್ಲೆಂಡಿನ ಗ್ರಿನಿಚ್ಗಿಂತ ಟೈಮ್ ಏನಾದರೂ ನಮ್ಮದು ಮುಂದದ ಅಂತ ಹೇಳ್ಬೋದು. ನಾವು ಮುಂಜಾನೆ 7ಕ್ಕೆ ಎದ್ದು ಕಸ ಹುಡುಗಿ ಚಹಾ ಅದು ಕುಡಿತೀವಿ, ಅವ್ರಿಗೆ ನೀವು ಏನು ಮಾಡಕತ್ತೀರಿ, ರಂಗೋಲಿ ಹಾಕಿರೇನ್ರಿ, ಕಸ ಹುಡುಗಿರೇನ್ರಿ, ಚಹಾ ಕುಡಿದ್ರಿ ಅಂತ ಕೇಳಿದ್ರೆ ಅವ್ರು ನಮಗೆ ಮುಂಜಾನೆ 7 ಆಗಿದ್ದರೆ ಅವ್ರಿಗೆ ರಾತ್ರಿ ಏನಾಗಿರ್ತದೆ 12:01 ಆಗಿರ್ತದೆ, 1:30 ಆಗಿರ್ತದೆ. ರಾತ್ರಿ 1:30 ಯಾರು ಕಸ ಹುಡುಗಿ ಚಹಾ ಕುಡಿಬೇಕು? ಸೊ ಹಾಗಾಗಿ ಟೈಮದ ವ್ಯತ್ಯಾಸ ಇರ್ತದೆ. ಸರಿನಾ, ಮುಂಜಾನೆ 10 ಗಂಟೆಗೆ ನಮ್ಗೆ ಆಗಿರ್ತದೆ ಅಂತ ಇಟ್ಕೊಟ್ರೆ ಆಫೀಸ್ ಕೊಟ್ಟಿರ್ತೀವಿ ನಾವು. ಇಂಗ್ಲೆಂಡ್ದೊಳಗೆ ಒಂದು ಫೋನ್ ಮಾಡಿ ನಿಮ್ಮ ಫ್ರೆಂಡ್ ಇರ್ತಾನೆ, ಅವ್ರಿಗೆ ಫೋನ್ ಹಚ್ಚಿ ಏನೋ ಆಫೀಸ್ ಕೊಂಟೇನು ಅಂತ ಕೇಳಿದ್ರೆ ಅವ್ರು ಏನೋ ಮನ್ಕೊಂಡಿರ್ತಾರೆ ಇನ್ನು 5:30 ಟೈಮ್ದಾಗಿರ್ತದವ್ರದ್ದು 5 ಗಂಟೆಗೆ 4:30. ಹೀಗೆ ಪ್ರಮಾಣಿತ ವೇಳೆ ಏನಾಗಿರ್ತದೆ ಅಂದರೆ ಪ್ರಪಂಚದಲ್ಲಿ ಭಿನ್ನವಾಗಿರ್ತದೆ. ಎಲ್ಲ ಪ್ರಮಾಣಿತ ವೇಳೆಗಳು ಏನಾಗಿರ್ತವೆ ಅಂದರೆ ಆಯಾ ದೇಶಗಳ 15 ರೇಖಾಂಶಗಳಿಗೆ ಒಂದೊಂದು ಮಾಡ್ತಾರೆ. ನಮ್ಮ ಇಂಡಿಯಾದೊಳಗೆ 30 ರೇಖಾಂಶಗಳು, ಈ ದಂಡಿನ ಈ ದಂಡಿ ತನ 30 ರೇಖಾಂಶಗಳಿದಾವೆ ಅಂದರೆ 2 ಟೈಮ್ ಜೋನ್ ಆಗಬೇಕು. ನಾವು 2 ಥರ ವಾಚ್ ಕಟ್ಕೋಬೇಕಾಗ್ತಿತ್ತು. ಪಶ್ಚಿಮ ಭಾರತಕ್ಕೆ ಹೋದ್ರೆ ಒಂದು ವಾಚ್ ಬೇರೆ, ಪೂರ್ವ ಭಾರತಕ್ಕೆ ಒಂದು ವಾಚ್ ಬೇರೆ. ಅದು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಮ್ಮ ದೇಶವ್ರು ಕೂಡ ಏನು ಮಾಡಿದರು ಅಂದರೆ ಭಾರತಕ್ಕೆ ಒಂದೇ ಟೈಮನ್ನು ಫಿಕ್ಸ್ ಮಾಡ್ಯಾರ. ಅದು ಯಾವ ಟೈಮ್ ರೀ? ಅಲಹಾಬಾದ್ ರೇಖಾಂಶ. ಗಡಿಯಾರದೊಳಗೆ ಹೇಳ್ತಾರೆ, ನಿಮ್ಮ ರೇಡಿಯೋದೊಳಗೆ ಅದು ನೋಡಿ ನಿಮ್ಮ ಟೈಮನ್ನು ಸೆಟ್ ಮಾಡ್ಕೋತೀರಿ ನಾವು. ಅವ್ರು ಎಲ್ಲಿ ನೋಡಿ ಸೆಟ್ ಮಾಡಿರ್ತಾರೆ, ಅಲಹಾಬಾದ್ನಲ್ಲಿ ಏನು ಟೈಮ್ ಆಗಿರ್ತದೆ ಅದೇ ಟೈಮನ್ನು ಇಡೀ ಭಾರತದಾದ್ಯಂತ ಎಲ್ಲ ಕಡೆ ಸೆಟ್ ಮಾಡ್ಕೋತಾರೆ. ಇದು ಭಾರತದ ಪ್ರಮಾಣಿತ ವೇಳೆ. ಭಾರತ ಪ್ರಮಾಣಿತ ವೇಳೆ ಗ್ರೀನಿಚ್ ರೇಖೆಗಿಂತ 5:30 ಮುಂದೆ ಇದೆ. ಯಾಕಂದರೆ ನಾವು ಗ್ರೀನಿಚ್ ರೇಖೆ ದಾಟಿ ಮುಂದೆ ಪೂರ್ವದಲ್ಲಿ ಬಂದುಬಿಟ್ಟೀವಿ, ಅದನ್ನು ಆಲ್ರೆಡಿ ದಾಟಿ ನಾವು 5.5 ತಾಸು ಆಯ್ತು ಈಗ. ಹೀಗಾಗಿ ನಮ್ಮದು ಯಾವಾಗಲೂ ಏನಾಗಿರ್ತಂದ್ರೆ ಇಂಗ್ಲೆಂಡಿಗಿಂತ 5.5 ತಾಸು ನಮ್ಮದು ಮುಂದಿರ್ತದೆ ಟೈಮ್. ಅರ್ಥ ಆಯ್ತಾ? ರೈಟ್. ಇನ್ನು ಪ್ರಮಾಣಿತ ವೇಳೆಯನ್ನು ನೋಡೋದಾದರೆ ಪ್ರಪಂಚದ ಪ್ರಮಾಣಿತ ವೇಳೆ ನೋಡೋದಾದ್ರೆ ಈ ವೆಸ್ಟ್ಗೆ ಹೋದರೆ ಹೀಗಾಗ್ತದೆ. ರೈಟ್ ರೀ, ದೊಡ್ಡ ದೇಶಗಳಲ್ಲಿ ಪ್ರಮಾಣಿತ ವೇಳೆಗಳು ಜಾಸ್ತಿ ಆದರೆ ನಮ್ಮಲ್ಲಿ ಒಂದೊಂದು ಟೈಮ್ ಜೋನ್, ನಮ್ಮದು ಒಂದೇ ಟೈಮ್ ಜೋನ್ ಅದ. ಕೆಲವೊಂದು ಕೆನಡಾದಲ್ಲಿ 4 ಇದೆ, ಅಮೇರಿಕಾದಲ್ಲಿ ಹೆಚ್ಚಿದೆ, ರಷ್ಯಾದಲ್ಲಿ 11 ಇದೆ. ಹಿಂಗೆ ಟೈಮ್ ಜೋನ್ಗಳಲ್ಲಿ ವ್ಯತ್ಯಾಸ ಆಗ್ತದೆ. ಪ್ರಪಂಚದ ಕೆಲವು ರಾಷ್ಟ್ರಗಳು 45ಕ್ಕಿಂತ ಹೆಚ್ಚು ರೇಖಾಂಶಗಳು ಹಾಯ್ದು ಹೋಗುತ್ತವೆ. ಆದ್ದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3-4 ಗಂಟೆ ವ್ಯತ್ಯಾಸ ಇರ್ತದೆ. ಹೀಗಾಗಿ ಅವರೇನು ಮಾಡಿದ್ದಾರೆ ಅಂತಂದರೆ ಇಡೀ ದೇಶಕ್ಕೆ ಒಂದೇ ಟೈಮ್ ಜೋನನ್ನು ಅನುಸರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಷ್ಯಾದೊಳಗೆ ಹೋದ್ರೆ 11 ಟೈಮ್ ಜೋನ್ ಅದಾವ. ಯಾವ ರಾಜ್ಯಕ್ಕೆ ಹೋಗಿರ್ತೀರಿ ಅಲ್ಲೆಲ್ಲ ಟೈಮ್ ಬೇರೆ ಇರ್ತದೆ. ನಮ್ಮಲ್ಲಿ ಹಂಗಲ್ಲ, ನಮ್ಮ ಇಡೀ ಭಾರತವು ಒಂದೇ ರೇಖಾಂಶ, ಒಂದೇ ಒಂದು ಟೈಮ್ ಜೋನನ್ನು ನಾವು ಮಾಡ್ಕೊಂಡಿದ್ದೀವಿ. ನೋಡಿ, ರಷ್ಯಾದಲ್ಲಿ 11 ವೇಳಾವಲಯಗಳಿದ್ದಾವೆ, ಅಮೇರಿಕಾ ಮತ್ತು ಕೆನಡಾದಲ್ಲಿ 5 ವೇಳಾವಲಯಗಳಿದಾವೆ. ನೀವು ಅಮೇರಿಕಾದಾಗ ಹೋದ್ರೆ 5 ಥರ ಗಡಿಯಾರ, ಯಾವ ರಾಜ್ಯದಾಗ ಇರ್ತೀರಿ ಅಲ್ಲಿ ಟೈಮ್ ಬೇರೆ ಇರ್ತದೆ.
ನಮ್ಮಲ್ಲಿ ಹಂಗಿಲ್ಲ, ಒಂದೇ ಟೈಮ್ ಜೋನ್ ಇದೆ ನಮ್ಮದು, ಸರಿನಾ? ರಷ್ಯಾದೊಳಗೆ 11 ಟೈಮ್ ಜೋನ್, ಯಾಕಂದರೆ ರಷ್ಯಾ ಭಾಳ ದೊಡ್ಡ ದೇಶ ಇದೆ, ಹೀಗಾಗಿ ಅದ್ರ ಯಾವ ಭಾಗದೊಳಗೆ ಇರ್ತೀರ ಅಲ್ಲೇನು ಟೈಮ್ ಬೇರೆನೇ ಇರ್ತದೆ, ಅಲ್ಲಿ ಹೋಗೋಣ ನೀವು ಟೈಮ್ ಚೇಂಜ್ ಮಾಡ್ಕೋಬೇಕು, ಸೆಟ್ ಮಾಡ್ಕೋಬೇಕು, ಸರಿನಾ? ಆದ್ದರಿಂದ ಇಡೀ ದೇಶವನ್ನು ವಲಯಗಳಾಗಿ ವಿಂಗಡಿಸಲಾಗುತ್ತದೆ. ಅಮೇರಿಕಾ ಮತ್ತು ಕೆನಡಾದಲ್ಲಿ 5, ಆಸ್ಟ್ರೇಲಿಯಾದಲ್ಲಿ 3 ಟೈಮ್ ಜೋನ್ಗಳಿದ್ದಾವೆ, ಸರಿನಾ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೋಡ್ರಿ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದರೆ ಏನು ಅಂದರೆ, ಪ್ರಪಂಚ ಪರ್ಯಟನೆ ಮಾಡ್ತಕ್ಕಂಥವ್ರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಂದ್ರೆ ಹಗಲು ಮತ್ತು ರಾತ್ರಿ ವ್ಯತ್ಯಾಸ ಆಗ್ತದಲ್ರಿ, ಈ ಒಂದು ವ್ಯತ್ಯಾಸವನ್ನು ಹೋಗಲಾಡಿಸ್ಲಿಕ್ಕೆ 180 ಡಿಗ್ರಿ ರೇಖಾಂಶವನ್ನು ಏನು ಮಾಡಿದ್ದಾರೆ ಅಂತಂದರೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂಥೇಳಿ ಅದನ್ನು ಗುರುತಿಸಲ್ಪಟ್ಟಿದೆ. ಈ ಡೇಟ್ ಲೈನಲ್ಲಿ ನೋಡೋದಾದರೆ ಪೆಸಿಫಿಕ್ ಸಾಗರದಲ್ಲಿ ಇದು ಹಾಯ್ದು ಹೋಗ್ತದೆ, ಇಲ್ಲಿ ಅಂಕು ಡೊಂಕಾಗಿದೆ ನೋಡ್ರಿ, ಯಾಕೆ ಒಂದೇ ಊರ ಮ್ಯಾಗೆ ಹಾಯ್ದು ಹೋದಾಗ ಅರ್ಧ ಊರದಲ್ಲಿ ಸೋಮವಾರ, ಇನ್ನು ಅರ್ಧ ಊರದಲ್ಲಿ ಮಂಗಳವಾರ ಅಂದರೆ ಕನ್ಫ್ಯೂಸ್ ಆಗ್ತದೆ. ಹಿಂಗೆ ಎಲ್ಲಿ ಜನವಸ್ತಿ ಇರೋ ಪ್ರದೇಶಗಳದಾವು ಅಂತಲ್ಲಿ ಏನಾಗಿದೆ ಭೂಭಾಗದಲ್ಲಿ ಇದು ಅಂಕು ಡೊಂಕಾಗಿದೆ. ಸೊ ಹೀಗಾಗಿ ಈ 180 ಡಿಗ್ರಿ ರೇಖಾಂಶವನ್ನು ನೋಡ್ರಿ, ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಏಷ್ಯಾದಿಂದ ಉತ್ತರ ಅಮೇರಿಕಾದ ಕಡೆಗೆ ಒಂದು ದಿನವನ್ನು ಮತ್ತು ಅವ್ರಿಗೆ ಒಂದು ದಿನ ಸಿಗ್ತದೆ. ಅಲ್ಲಿ ಉದಾಹರಣೆಗೆ ನಾವು ನೋಡೋದಾದರೆ ಇಲ್ಲಿ ರವಿವಾರ, ಹಾಂ ನೋಡ್ರಿ, ಅಂದು ಏಷ್ಯಾದಲ್ಲಿ ಸೋಮವಾರವಾಗಿದ್ದರೆ ಅಮೇರಿಕಾದಲ್ಲಿ ಭಾನುವಾರವಿರುತ್ತದೆ. ನಾವಿಲ್ಲಿ ಸೋಮವಾರ ದಿನ ಇಂಡಿಯಾದಿಂದ ಅಮೇರಿಕಾಕ್ಕೆ ಹೊಂಟೀವಿ, ಅಲ್ಲಿ ಟೈಮ್ ಜೋನ್ ಇಲ್ಲಿ ಹೋಗ್ತೀರಿ, ಅಲ್ಲಿ ಹೋಗಿ ಇಳಿತೀರಿ, ಒಂದು 8 ತಾಸು ಜರ್ನಿ ಮಾಡಿರಿ ಅಂತ ಇಟ್ಕೊರಿ, ಮುಂಜಾನೆ 10ಕ್ಕೆ ಬಿಟ್ಟಿರಿ, ರಾತ್ರಿ ಸಂಜೆ 6-7 ಗಂಟೆಗೆ ಅಮೇರಿಕಾಕ್ಕೆ ಮುಟ್ಟಿದ್ರಿ, ಇಲ್ಲಿ ಸೋಮವಾರ ಬಿಟ್ಟಿರಿ, ಅಲ್ಲಿ ಸೋಮವಾರ ಇರೋದಿಲ್ಲ, ಅಲ್ಲಿ ಏನಾಗಿರ್ತದೆ ಭಾನುವಾರ ಇರ್ತದೆ, ಭಾನುವಾರ ಮಧ್ಯಾಹ್ನಕ್ಕೆ ಹೋಗಿ ಮುಟ್ತೀರಿ ನೀವು. ಅಂದರೆ ಆಲ್ರೆಡಿ ನೀವು ಭಾನುವಾರ ಇಲ್ಲೇ ಇದ್ರಿ, ಅರ್ಧ ಭಾನುವಾರ ಸಿಕ್ತು, ಇನ್ನು ಮುಂದಿನ ಅರ್ಧ ಸೋಮವಾರ ಸಿಗ್ತದೆ ನಿಮಗೆ, ಅಂದರೆ ಒಂದು ದಿನ ನಿಮಗೇನಾಗ್ತದೆ ಲಾಭ ಆಗ್ತದೆ. ಅದೇ ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಅಂದರೆ ಅಲ್ಲಿ ನೀವೇನು ಮಾಡಿರ್ತೀರಿ, ಅಮೇರಿಕಾದಲ್ಲಿ ಭಾನುವಾರ ಬಿಟ್ಟಿರ್ತೀರಿ, ಭಾನುವಾರ ಮಧ್ಯಾಹ್ನ 12ಕ್ಕೆ ಬಿಟ್ಟಿರಿ, ಇಲ್ಲಿ ಬಂದು ಈಚೆ ಕಡೆ ಬಂದು ಭಾನುವಾರ ಮಧ್ಯಾಹ್ನ 12ಕ್ಕೆ ಬಂದು ಮುಟ್ಟಿದ್ರಿ ಅಂತ ಇಟ್ಕೊಳ್ರಿ, ಅಲ್ಲಿ ಭಾನುವಾರ ಬಿಟ್ಟಿರಿ ಅಂದರೆ ಇಲ್ಲಿ ಭಾನುವಾರ ಇರಬೇಕಲ್ಲ ನಿಮಗೆ, ಇಲ್ಲಿ ಸೋಮವಾರ ಬಂದುಬಿಡ್ತದೆ ಒಮ್ಮೆ ಮಧ್ಯಾಹ್ನ ಸೋಮವಾರ, ಅಲ್ಲಿ ಐತಾರ ಮಧ್ಯಾಹ್ನ ಬಿಟ್ಟಿರಿ, ರವಿವಾರ ಮಧ್ಯಾಹ್ನ ಬಿಟ್ಟಿರಿ, ಇಲ್ಲಿ ಸೋಮವಾರ ಮಧ್ಯಾಹ್ನ ಬರ್ತೀರಿ. ಇದರರ್ಥ ರವಿವಾರದೊಳಗೆ ಅರ್ಧ ದಿನ 12 ತಾಸು ಆಯಿತು, ಸೋಮವಾರದೊಳಗೂ 12 ತಾಸು ಆಯಿತು, ಸೋಮವಾರ ಮಧ್ಯಾಹ್ನದಾಗ ಬಂದು ಇಲ್ಲಿ ಮುಟ್ಟಿದ್ರಿ ನೀವು ಇಂಡಿಯಾಕ್ಕೆ, ಅಂದರೆ ಏನಾಯಿತು, ಒಂದು ದಿನ ಲಾಸ್ ಆಯಿತು, 24 ಗಂಟೆ ಲಾಸ್ ಆಯಿತು. ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಬಂದಾಗ ಒಂದು ದಿನ ಲಾಸ್ ಆಗ್ತದೆ, ಪೂರ್ವ ಭಾಗದಿಂದ ಪಶ್ಚಿಮಕ್ಕೆ ಹೋದಾಗ ಒಂದು ದಿನ ಲಾಭ ಆಗ್ತದೆ. ಇದು ಅಂತಾರಾಷ್ಟ್ರೀಯ ದಿನಾಂಕ, ಈ ಒಂದು ಡೇಟನ್ನು ವ್ಯತ್ಯಾಸವನ್ನು ಅರಿತುಕೊಳ್ಳೋಕ್ಕೆ ಇದನ್ನು ಮಾಡಿದ್ದಾರೆ. ಇಲ್ಲಿದೆ ನೋಡ್ರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ ಹಾಕಿದ್ದಾರೆ ನೋಡ್ರಿ, ಇಲ್ಲಿ ಸೋಮವಾರ ಅದ ಅವರಿಗೆ, ಇಲ್ಲಿನೂ ಅವ್ರಿಗೆ ಏನಾಗುತ್ತೆ, ಇಲ್ಲಿ ಮಂಗಳವಾರ ಅದ, ಸರಿನಾ? ಸೋಮವಾರ ಮಧ್ಯಾಹ್ನಕ್ಕೆ ಬಿಟ್ಟಿರ್ತಾರೆ ಇಲ್ಲಿ 12ಕ್ಕೆ, ಇಲ್ಲಿ ಮಂಗಳವಾರ 12ಕ್ಕೆ ಬಂದು ಮುಟ್ತಾರೆ ಮಧ್ಯಾಹ್ನ 12ಕ್ಕೆ, ಈ ಲೈನ್ ದಾಟಿದ್ರೆ ತಿಟ್ಕೋರಿ ಈ ಲೈನ್ ಅಂತೇಳಿ. ಇಲ್ಲಿ ಸೋಮವಾರ ಈಚೆ ಕಡೆನೇ ಇದೆ ರೀ, ಈಚೆ ಕಡೆ ದಾಟಿ ಈಚೆ ಕಡೆ ಬಂದರೆ ತಿಟ್ಕೋರಿ ಅಲ್ಲೇ 1 ಕಿಲೋಮೀಟರ್ ಒಳಗೆ, ಇಲ್ಲಿ ಸೋಮವಾರ ಇದ್ದರೆ ನಿಮಗೆ ಇಲ್ಲಿ ಮಂಗಳವಾರ ಬರ್ತದೆ, ಸೋಮವಾರ ಮಧ್ಯಾಹ್ನ ಇದ್ದರೆ ಮಂಗಳವಾರ ಮಧ್ಯಾಹ್ನ ಬರ್ತದೆ, ಅಂದ್ರೆ ಒಂದು ದಿನ ಲಾಸ್ ಆಯಿತು. ಇಲ್ಲೇ ಮಂಗಳವಾರ ಬಿಟ್ಟಿರ್ತೀರಿ, ಹೊಳೆ ಸೋಮವಾರೇ ಬರ್ತದೆ ನಿಮಗೆ, ಆಲ್ರೆಡಿ ಇಲ್ಲಿ ಸೋಮವಾರಲ್ಲಿ ಅನುಭವಿಸಿರಿ, ಮತ್ತೆ ಸೋಮವಾರ ಸಿಗ್ತದೆ, ಅಂದ್ರೆ ಏನು ಒಂದಿನ ಲಾಭ ಆಗ್ತದೆ. ಈ ಒಂದು ಅರಿವು ನಮಗೆ ಇರಬೇಕು, ಪ್ರಪಂಚ ಪರ್ಯಟನೆ ಮಾಡೋರಿಗೆ ಇದು ವ್ಯತ್ಯಾಸ ಗೊತ್ತಾಗ್ತದೆ. ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಡೇಟ್ ಲೈನ್ದು, ಸರಿನಾ? ಹೀಗೆ ದಿನದ ವ್ಯತ್ಯಾಸವನ್ನು ಪತ್ತೆ ಹಚ್ಚಲಿಕ್ಕೆ ಇದು ನಾವಿಲ್ಲಿ ನೋಡ್ಬೋದು. ಇಲ್ಲಿವರೆಗೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ಭೂಮಿ ಜೀವಂತ ಗ್ರಹ ಅನ್ನೋ ಪಾಠದ ಬಗ್ಗೆ ಸವಿಸ್ತಾರವಾಗಿ ಚಿತ್ರಗಳ ಮೂಲಕ ವಿವರಣಾತ್ಮಕವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದರ ಲಾಭನ ತಾವೆಲ್ಲ ಪಡೀರಿ. ಇಂದಿನ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಅಧ್ಯಾಯದ ಮೇಲೆ ವಿಡಿಯೋ ಮಾಡ್ತೀನಿ. ಜೊತೆಗೆ ನಮ್ಮ ಶಾಲೆಯದೆ ಯೂಟ್ಯೂಬ್ ಚಾನಲ್ ಇದೆ, GHS ಮುಳುಸಾವಳಿಗೆ ಅಂತೇಳಿ, ಆ ಯೂಟ್ಯೂಬ್ ಚಾನಲಲ್ಲಿನೂ ಈ ಒಂದು ವಿಡಿಯೋ ಇರೋದರಿಂದ ನೀವೆಲ್ಲರೂ ಯಾವಾಗಲೂ ಶಾಶ್ವತವಾಗಿ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇರ್ತದೆ, ನೀವೆಲ್ಲ ನೋಡಿ ಇದರ ಲಾಭವನ್ನು ಪಡೀರಿ. ಕರೋನಾ ಸಂದರ್ಭದಲ್ಲಿ ನಿಮ್ಮ ಒಂದು ಅಧ್ಯಯನದಲ್ಲಿ ನಿರತರಾಗ್ರಿ. ಏನಾದರೂ ಡೌಟ್ ಇದ್ದರೆ ಶಿಕ್ಷಕರು ಬಂದಾಗ ಅಥವಾ ನೀವು ಶಾಲೆಗೆ ಬಂದಾಗ ಆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ರಿ. ಆಲ್ರೆಡಿ ನಮ್ಮ ವ್ಯಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀವಿ,
ವ್ಯಾಟ್ಸಪ್ ಗ್ರೂಪ್ ಮೂಲಕ ಎಲ್ಲ ವಿಷಯ ಶಿಕ್ಷಕರೊಂದಿಗೆ ನೀವು ಚರ್ಚೆ ಮಾಡಿರಿ. ವಿದ್ಯಾಗಮ ಯೋಜನೆ ಅಡಿಯಲ್ಲಿ ನಾವು ನಿಮ್ಮ ಇದ್ದ ಮನೆ ಕಡೆಗೆ ಬರ್ತೀವಿ, ಕೆಲವೊಮ್ಮೆ ನೀವು ನಾವಿದ್ದ ಕಡೆಗೆ ಬರ್ತೀರಿ, ಅಲ್ಲಿ ವಿಷಯವನ್ನು ಚರ್ಚಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ವಲ್ಪ ಏನಾಯ್ತು ನೋಡೋಣ್ರಿ. ಪೂರ್ವ ಗೋಳಾರ್ಧದಿಂದ ಪಶ್ಚಿಮ ಗೋಳಾರ್ಧಕ್ಕೆ ಸಂಚರಿಸಿದಾಗ ಅಂತಾರಾಷ್ಟ್ರೀಯ ದಿನಾಂಕರಿಗಿದ ಸೋಮವಾರ ಪುನಃ ಸಿಗೋದರಿಂದ ಒಂದು ದಿನ ಲಾಭವಾಗುತ್ತದೆ. ನೋಡ್ರಿ, ಪೂರ್ವದಿಂದ ಪಶ್ಚಿಮ ಕಡೆಗೆ ಹೋದಾಗ ಒಂದು ದಿನ ಲಾಭ ಆಗುತ್ತೆ. ಹೆಂಗೆ ಹೋದ್ರೆ, ಪಶ್ಚಿಮ ಗೋಳಾರ್ಧದಿಂದ ಪೂರ್ವ ಗೋಳಾರ್ಧ ಕಡೆಗೆ ಬಂದ್ವಿ ಅಂದರೆ ಅಲ್ಲಿ ಮಂಗಳವಾರ ಬರ್ತದೆ, ಸೋಮವಾರ ಹೋಗಿ ಒಮ್ಮೆ ಮಂಗಳವಾರ ಬರ್ತದೆ, ಆದ್ದರಿಂದ ಒಂದು ದಿನ ಲಾಸ್ ಆಗುತ್ತೆ. ಹೀಗೆ ದಿನದ ವ್ಯತ್ಯಾಸವನ್ನು ನಾವಿಲ್ಲಿ ನೋಡ್ಬೋದು. ಸರಿನಾ? ಥ್ಯಾಂಕ್ ಯು.